ಪ್ರಿಯ ದೇವ ಜನರೇ ಈ ಒಂದು ವಿಶೇಷವಾದ ಯವನಸ್ಥರ ಪ್ರಾಯದಲ್ಲಿ ನಾವು ಸ್ವಸ್ಥವಾದಂತಹ ಬೋಧನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಸ್ವಸ್ಥವಾದಂತಹ ಒಂದು ಬೋಧನೆ ದ ಸೌಂಡ್ ಡಾಕ್ಟ್ರಿನ್ ಈ ಸ್ವಸ್ಥವಾದಂತಹ ಬೋಧನೆ ಯವನಸ್ಥರು ನಿಲ್ಲುವಂತಹ ಸಮಯದಲ್ಲಿ ಅದನ್ನ ಇಡೀ ಜೀವಿತ ನೆಟ್ಟಗೆ ಸ್ಪಷ್ಟವಾದ ರೀತಿಯಲ್ಲಿ ಮುಂದೆ ಹೋಗುವಂಥದ್ದಾಗಿದೆ. ಅದನ್ನ ಬಿಟ್ಟು ಆತನ ತನ್ನದೇ ಆದಂತಹ ರೀತಿಯಲ್ಲಿ ತಪ್ಪಾದಂತಹ ಒಂದು ಬೋಧನೆಗಳಲ್ಲಿ ಇವತ್ತು ಯವನಸ್ಥರು ಹೋಗುವುದೇ ಆದರೆ ಅವರ ಜೀವಿತವೂ ಕೂಡ ಬಹಳ ಗಲಿಬಿಲಿಗಳಲ್ಲಿ ಗೊಂದಲಗಳಲ್ಲಿ ಮುಂದೆ ಹೋಗುವಂತ ಒಂದು ದುರಂತದ ಪರಿಸ್ಥಿತಿ ನಾವು ಇವತ್ತು ನೋಡುವಂತವರಾಗಿದ್ದೇವೆ. ಆದ್ದರಿಂದ ಈ ಒಂದು ಸ್ವಸ್ಥ ಬೋಧನೆ ಅಂತಕ್ಕಂಥದ್ದು ಇದು ಅವರ ಯೌವನಸ್ಥರ ಜೀವಿತಕ್ಕೆ ಒಂದು ಆಧಾರವಾಗಿ ಫೌಂಡೇಶನ್ ಆಗಿ ಇರುವಂತದ್ದಾಗಿದೆ. ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಅನೇಕ ಸಭೆಗಳಲ್ಲಿ ಈ ಒಂದು ಯೌವನಸ್ಥರ ಬಲಹೀನತೆ ಏನೆಂಬುದ ಗ್ರಹಿಸಿಕೊಂಡು ಅವರನ್ನ ಒಂದು ಮೀನಿಗೆ ಗಾಣ ಹಾಕಿ ಹಿಡಿದಂಗೆ ಅವರ ಈ ಬಲಹೀನತನ ಉಪಯೋಗಿಸಿಕೊಂಡು ಆಕರ್ಷಿಸುವಂತಹ ಸಭೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಸ್ವಸ್ಥ ಬೋಧನೆ ಅಲ್ಲ, ಹೇಗೆ ಯೌವನಸ್ಥರ ಅಟ್ರಾಕ್ಟ್ ಮಾಡುವಂಥದ್ದು, ಹೇಗೆ ಯೌವನಸ್ಥರ ಎಮೋಷನಲ್ ಆಗಿ ಮೇಲಕ್ಕೆ ಎತ್ತುವಂಥದ್ದು, ಆ ತರ ಅವ್ರನ್ನ ಅಟ್ರಾಕ್ಟ್ ಮಾಡಿ ಒಂದು ಬಲೆಗೆ ಬೀಳಿಸುವಂತ ಒಂದು ಸಂಗತಿಗಳನ್ನ ಅನೇಕ ಸಭೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದಲೇ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ, ಯೌವನಸ್ಥರು ಈ ಯೌವನ ಪ್ರಾಯದಲ್ಲಿ ನಾವು ನೋಡುತ್ತೇವೆ ವಾಕ್ಯದಲ್ಲಿ ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ, ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. 119 ಕೀರ್ತನೆ 9 ವಾಕ್ಯ. ಆದ್ರಿಂದ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನಾದ ಸ್ಮರಿಸುತ್ತ ಯೌವನ ಪ್ರಾಯದಲ್ಲಿ ಯೌವನಸ್ಥರ ಜೀವಿತ ಹೇಗಿರ್ಬೇಕು, ಯೌವನಸ್ಥರ ನಡತೆ ಹೇಗಿರ್ಬೇಕು, ಆತನ ಜವಾಬ್ದಾರಿಗಳು ಹೇಗಿರ್ಬೇಕು, ಕುಟುಂಬದಲ್ಲಿ ಆತನ ಪಾತ್ರ ಹೇಗಿದೆ, ಸಭೆಯಲ್ಲಿ ಆತನ ಪಾತ್ರ ಹೇಗಿರಬೇಕು, ಇಂಥ ಒಂದು ಸಂಗತಿಗಳಲ್ಲಿ ಅವರು ಗ್ರಹಿಸಿ ಮುಂದೆ ಹೋಗುವಂತಾಗ ಬಹಳ ವಿಶೇಷವಾದ ರೀತಿಯಲ್ಲಿ ಕರ್ತನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುವಂತರಾಗಿರ್ತಾರೆ. ಪ್ರಿಯ ಯವನಸ್ಥ ಮಕ್ಕಳೇ, ವಿಶೇಷವಾಗಿ ಹಾಗಾದರೆ ಯವನಸ್ಥರ ಜೀವಿತಕ್ಕೆ ಒಂದು ಪೂರಕವಾಗಿ ಯವನಸ್ಥರ ನಡೆಸುವಂತ ಒಂದು ಒಂದು ಅಧ್ಯಾಯಗಳು ಪತ್ರಿಕೆಗಳು ಯಾವುದೇ ನೋಡುವಾಗ ನನ್ನ ಒಂದು ಪ್ರೋತ್ಸಾಹ ನಿಮಗಿರುತ್ತ, ದಯವಿಟ್ಟು 3 ಪತ್ರಿಕೆಗಳನ್ನ ಪ್ರತಿಯೊಬ್ಬ ಯವನಸ್ಥರು ಕೂಡ ಓದಲೇಬೇಕಾಗಿದೆ. ಮೊದಲನೇದಾಗಿ ತಿಮೋತಿ ಬರೆದ 1 ಪತ್ರಿಕೆ, ತಿಮೋತಿ ಬರೆದ 2 ಪತ್ರಿಕೆ, ತಿಮೋತಿನ ಬರೆದ 3 ಪತ್ರಿಕೆ, ತೀತನಿಗೆ ಬರೆದ ಪುಸ್ತಕ 3. ತಿಮೋತಿ ಬರೆದ 1 ಪತ್ರಿಕೆ, ತಿಮೋತಿ ಬರೆದ 2 ಪತ್ರಿಕೆ ಮತ್ತು ತೀತನ ಪುಸ್ತಕ, ಈ ಒಂದು 3 ಪುಸ್ತಕ ನೋಡುವಂತ ಸಮಯದಲ್ಲಿ ಒಂದು ಸ್ವಸ್ಥ ಬೋಧನೆ ಅಡಿಯಲ್ಲಿ ಯವನಸ್ಥರ ಜವಾಬ್ದಾರಿಗಳನ್ನ ಪ್ರತಿಯೊಬ್ಬರು ಕೂಡ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ. ನಾವು ಕೆಲವು ವಾಕ್ಯಗಳನ್ನು ನೋಡ್ರಿ, ಈಗ ಅಪೊಸ್ತಲ ಕೃತ್ಯಗಳು 2:42 ವಾಕ್ಯದಲ್ಲಿ ನಾವು ಬಹಳ ಚಿರಪರಿತ ವಾಕ್ಯ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುಡಿದ್ರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಅಂದ್ರೆ ನೋಡುವಾಗ ಇಲ್ಲಿ ಮೊದಲನೇದಾಗಿ ಬರುವಂತದ್ದು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ಅವರು ನಿರತರಾಗಿದ್ದರು. ಹಾಗೆಯೇ ತಿಮೋತಿ ಬರೆದ ಒಂದು ಪತ್ರಿಕೆ, ನಾನು ಕೆಲವು ವಾಕ್ಯ ಕೊಡ್ತೀನಿ, ದಯವಿಟ್ಟು ಗಮನಿಸಿ. 4:16 ವಾಕ್ಯ, ಈ ತಿಮೋತಿಯನ್ನು ಬರೆದ ಪತ್ರಿಕೆ 4 ಪದೇ ಪದೇ ಬೋಧನೆ ಅಥವಾ ಬೋಧಕರು ಉಪದೇಶ ನೋಡುತ್ತೇವೆ. 1 ವಾಕ್ಯದಲ್ಲಿ ಬೋಧನೆಗಳು, 2 ವಾಕ್ಯದಲ್ಲಿ ಸುಳ್ಳು ಬೋಧನೆ, 6 ವಾಕ್ಯದಲ್ಲಿ ಸುಬೋಧನೆ ಮತ್ತು 13 ವಾಕ್ಯದಲ್ಲಿ ಉಪದೇಶ. 16 ವಾಕ್ಯಕ್ಕೆ ಬರುವಾಗ ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು, ಹೀಗಿರೋದ್ರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ನೋಡ್ರಿ, ದಯವಿಟ್ಟು ಗಮನಿಸಿ ವಾಕ್ಯವನ್ನ, ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನಿನ್ನ ಉಪದೇಶ ನೆಟ್ಟಗಿರ್ಬೇಕಾದ್ರೆ ನಿನ್ನ ಜೀವಿತ ನೆಟ್ಟಗಿರ್ಬೇಕು, ನಿನ್ನ ಜೀವಿತ ನೆಟ್ಟಗಿರ್ಬೇಕಾದ್ರೆ ನೀನು ಆ ಒಂದು ಸ್ವಸ್ಥ ಉಪದೇಶದಲ್ಲಿ ನೆಲೆಗೊಂಡವನಾಗಿರಬೇಕು. ಇಲ್ಲದೆ ಹೋದ್ರೆ ನೀನು ಹಾಳಾಗ್ತೀಯ, ನಿನ್ನ ಬೋಧನೆ ಕೇಳುವಂತವ್ರನ್ನು ಕೂಡ ಹಾಳು ಮಾಡ್ತೀಯ. ಇನ್ನೊಂದು ವಾಕ್ಯ ನೋಡ್ರಿ, 2 2:15 ವಾಕ್ಯ, ಅಲ್ಲಿ ಹೀಗೆ ನೋಡುತ್ತೇವೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ದೇವರ ದೃಷ್ಟಿಗೆ ಯೋಗ್ಯನಾಗಿ ನೀನು ನಿಲ್ಲಿಸೋದಕ್ಕೆ ಕಾಣಿಸಿಕೊಳ್ಳಲು ಪ್ರಯಾಸ ಪಡಬೇಕಾದ್ರೆ ನೀನು ದೇವರ ದೃಷ್ಟಿಗೆ ಹೇಗೆ ಎಂಬುದನ್ನ ಕಲಿಬೇಕು, ದೇವರ ವಾಕ್ಯ ಬೇಕೇ ಬೇಕು. ಮುಂದೆ ನೋಡ್ರಿ, ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಅದು ಇಂಗ್ಲಿಷ್ ಹೀಗೆ ಕೊಡ್ತೇವೆ, ಡಿವೈಡ್ ದ ವರ್ಡ್ ಆಫ್ ಗಾಡ್,
ಡಿವೈಡ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನ ಸರಿಯಾಗಿ ಕತ್ತರಿಸುವವನು ನಿನ್ನಾಗಿರಬೇಕು. ನನ್ನ ಪ್ರಿಯ ಯವನಸ್ಥ ಮಕ್ಕಳೇ, ಇದೇ 2 ತಿಮೊಥೆ 3:16 ನಾವು ಬರುವಾಗ ನಾವು ಹೀಗೆ ನೋಡುತ್ತೇವೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. 4 ಸಂಗತಿಗಳು. 17 ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಎಕ್ಸ್ಪರ್ಟ್ ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಪ್ರಿಯ ಯವನಸ್ಥ ಮಕ್ಕಳೇ, ನೀವು ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧರಾಗಬೇಕಾದರೆ ದೇವರ ಸ್ವಸ್ಥವಾದ ಬೋಧನೆಯಲ್ಲಿ ದೇವರ ಉಪದೇಶದಲ್ಲಿ ನೀವು ನೆಲೆಗೊಂಡು ನಿಲ್ಲುವಂತವರಾಗಿರಬೇಕು. ಈಗ ಈ ದಿನದ ಬಹಳ ನನ್ನ ಪ್ರಮುಖವಾದಂತಹ ಒಂದು ಸಂಗತಿಗೆ ನಿಮ್ಮ ಗಮನವನ್ನ ತರುವಂತವನಾಗಿದ್ದೇನೆ. ಇವತ್ತಿನ ನನ್ನ ಪ್ರಮುಖವಾದಂತ ಒಂದು ವಾಕ್ಯ ಭಾಗ ಎಫೆಸ್ಬರ್ದ ಪತ್ರಿಕೆ 4:1-3 ಬುಕ್ ಆಫ್ ಎಫೆಷಿಯನ್ಸ್ chapter 4:1-3. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನನ್ನ ಪ್ರಿಯ ದೇವ ಜನರೇ, ಪ್ರಿಯ ಯವನಸ್ಥ ಮಕ್ಕಳೇ, ಯವನಸ್ಥರ ಜೀವಿತ ಹೆತ್ತವರಿಗೆ ಹೊರೆಯಾಗಿ ಭೂಮಿಗೆ ಭಾರವಾಗಿ ಬದುಕುವಂತ ಜೀವಿತ ಯವನಸ್ಥರ ಜೀವಿತ ಅಲ್ಲ. ಯವ್ವನಸ್ಥರ ಜೀವಿತ ನಿಮಿತ್ತವಾಗಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಅವಮಾನ ಪಟ್ಟು ಕಣ್ಣೀರಿನಿಂದ ತಲೆ ತಗ್ಗಿಸುವಂತ ಜೀವಿತಕ್ಕಾಗಿ ಯವ್ವನಸ್ಥರ ಕರೆಯಲ್ಪಟ್ಟಂತ ಜೀವಿತ ಅದಲ್ಲ. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳ ಒಂದು ಅವಮಾನಕ್ಕೆ ಆಸ್ಪದ ಆಗುವಂತ ಜೀವಿತ ಯವ್ವನಸ್ಥರ ಜೀವಿತ ಆಗಿರಬಾರದು. ಯವ್ವನಸ್ಥರು ತಮ್ಮ ತಂದೆ ತಾಯಿಗಳ ಗೌರವಕ್ಕೆ ಪಾತ್ರರಾಗಿ ತನ್ನ ತಂದೆ ತಾಯಿಗಳು ಗರ್ವದಿಂದ ಅವ್ರು ಹೇಳುವಂತ ಇವನು ನನ್ನ ಮಗನು ಇವಳು ನನ್ನ ಮಗಳು ಎಂಬುದಾಗಿ ಎದೆ ತಟ್ಟಿ ಹೇಳುವಂತ ಒಂದು ಜೀವಿತ ಯವನಸ್ಥರ ಜೀವಿತ ಆಗಿರಬೇಕೆ ಹೊರತು ಅಯ್ಯೋ ಯಾಕಾದ್ರೂ ಇಂಥ ಮಗ ನನ್ನ ಹೊಟ್ಟೆ ಹುಟ್ಟಿದ್ನೋ, ಯಾಕಾದ್ರೂ ಇಂಥ ಮಗಳಿಗೆ ನಾನು ತಾಯಿ ತಂದೆ ಆದನು ಎನ್ನುವಂತಹ ಒಂದು ದುಃಖದಲ್ಲಿ ಅವಮಾನದಲ್ಲಿ ಹೇಳುವಂತಹದ್ದಾಗಿರಬಾರದು. ಆದ್ದರಿಂದಲೇ ಇವತ್ತಿನ ಯವನಸ್ಥರ ಜೀವಿತ ಎಷ್ಟೊಂದು ಪ್ರಾಮುಖ್ಯ ಎಂಬುದಾಗಿ ನಾವು ಗ್ರಹಿಸುವಂತವರಾಗಿದ್ದೇವೆ. ಆದ್ದರಿಂದಲೇ ಇವತ್ತು ನನ್ನ ಆರಿಸಿಕೊಂಡಿರುವಂತ ಒಂದು ಜೀವಿತ ಒಂದು ವಿಷಯ ದ ವರ್ದಿ ಲಿವಿಂಗ್ ಸಾರ್ಥಕ ಜೀವಿತ, ಯವ್ವನಸ್ಥನ ಸಾರ್ಥಕ ಜೀವಿತದ ಕುರಿತಾಗಿ ನಾವು ಕಲಿಯುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ನಾವು ಯೇಸು ಕ್ರಿಸ್ತನ ಆ ಒಂದು ಕೊಟ್ಟಿರುವಂತಹ ರಕ್ಷಣೆಗೆ ನಾವು ಹೊಂದಿದಂತವರಾಗಿ ನಾವು ನಿಜವಾಗಿ ಕೂಡ ಆ ಕರೆಯಲ್ಪಟ್ಟವರಾಗಿ ನಿಜವಾದಂತಹ ಮಕ್ಕಳಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ಜೀವಿತ ಕ್ರಿಸ್ತನ ಆ ಒಂದು ಶುದ್ಧೀಕರಣ ಹೊಂದಿದಂತ ನಾವುಗಳು ನಮ್ಮ ಜೀವಿತ ಅದೊಂದು ಸಾರ್ಥಕ ಜೀವಿತವಾಗಿರಬೇಕೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವರಾಗ್ಲಿ ಸಭೆಯವರಾಗ್ಲಿ ಮತ್ತು ಯೇಸು ಕ್ರಿಸ್ತರಿಗೆ ಅವಮಾನ ತರುವಂತ ಜೀವಿತ ನಮ್ಮದಾಗಿರಬಾರದು. ಹಾಗಾದ್ರೆ ಏನು ಈ ಯವನಸ್ಥರ ಜೀವಿತ, ಏನು ಈ ಸಾರ್ಥಕ ಜೀವಿತ? ಗಲಾತ್ಯದೇವ ಪತ್ರಿಕೆ 2:20 ನೋಡುತ್ತೇವೆ, ಕ್ರಿಸ್ತನೊಂದಿಗೆ ಶಿಲುಬಿಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿ ನಾನು ಜೀವಿಸಿದ್ದು ಹೇಗೆಂದರೆ ದೇವ ಕುಮಾರನ ಮೇಲನ ನಂಬಿಕೆಯಿಂದಲೇ, ನಂಬಿಕೆಯಲ್ಲಿಯೇ. ಯೇಸು ಕ್ರಿಸ್ತನ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸುವಂತ ಜೀವಿತ ಅದು ನಿಜವಾದಂತಹ ಸಾರ್ಥಕ ಜೀವಿತ. ಯೇಸು ಕ್ರಿಸ್ತನ ಮೆಚ್ಚುವಂತ ಜೀವಿತ, ಭಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನೆ ಎಂಬುದಾಗಿ ಅಂತ ನೋಡುತ್ತೇವೆ. ಮೋಶೆ ವಿಷಯ ಆತನು ನನ್ನ ಮನೆಯಲ್ಲೆಲ್ಲ ಸಾತ್ವಿಕನು, ಇದು ದೇವರೇ ಹೊಗಳುವಂತದ್ದು. ದಾವಿದನ ಕುರಿತಾಗಿ ನೋಡುವಾಗ ಈತನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು. ಇಂಥ ಒಂದು ಬಿರುದಿಗೆ ನಾವು ಪಾತ್ರರಾಗಿ ಕರ್ತನ ಚಿತ್ತವನ್ನ ನೆರವೇರಿಸುತ್ತಾ ಜೀವಿಸುವಂತ ಒಂದು ಜೀವಿತ, ಆತನ ಒಂದು ಗುರಿ, ಆತನ ಒಂದು ಉದ್ದೇಶಗಳನ್ನ ಯೇಸು ಸ್ವಾಮಿ ಪ್ರತಿಯೊಬ್ಬ ಯೌವನಸ್ಥರ ಜೀವಿತದಲ್ಲಿ ಆತನ ಇಟ್ಟಿದ್ದಾನೆ, ಅದನ್ನ ನೆರವೇರಿಸುತ್ತಾ ಜೀವಿಸುವಂತವರಾಗಿರ್ಬೇಕು. ಯೆರೆಮೀಯನ ಪುಸ್ತಕ 29:11 ನೋಡುತ್ತೇವೆ, ನನಗೆ ಒಂದು ಗುರಿ ಉಂಟು, ಅದು ನಿನಗೆ ಹಿತಕರವಾದದ್ದೇ ಹೊರತು ನಿನಗೆ ಅಹಿತಕರವಾದದ್ದಲ್ಲ, ಅದು ನಿನ್ನಲ್ಲಿ ನಿರೀಕ್ಷೆಯನ್ನ ಉಂಟು ಮಾಡುವಂತ, ದೇರ್ ಇಸ್ ಎ ಹೋಪ್.
ಅದು ನಿನ್ನಲ್ಲಿ ನಿರೀಕ್ಷೆಯನ್ನ ಉಂಟು ಮಾಡುವಂತ ಜೀವಿತ ಅದಾಗಿದೆ. ಒಂದು ಕೊರಿಂತ 10:31 ವಾಕ್ಯ ನೋಡುತ್ತೇವೆ, ನೀವು ಉಂಡರು ಕುಡಿದ್ರೆ ಮತ್ತೆ ಏನು ಮಾಡಿದ್ರು ಎಲ್ಲವನ್ನು ಕೂಡ ಕರ್ತನ ಘನತೆಗಾಗಿ ಕರ್ತನ ಮಹಿಮೆಗಾಗಿ ಮಾಡ್ರಿ. ಅದು ಯೌವನಸ್ಥರ ಜೀವಿತ, ಅದು ಸಾರ್ಥಕ ಜೀವಿತ. ನನ್ನ ಪ್ರಿಯ ದೇವ ಜನರೇ, ಫಿಲಿಪ್ಪಿ ಬರೆದ ಪತ್ರಿಕೆ 1:20-21 ಪೌಲ ಹೇಳ್ತಾನೆ, ನಾನು ಬದುಕಿದ್ರು ಸರಿಯೇ, ನಾನು ಸತ್ತರೂ ಸರಿಯೇ, ಕ್ರಿಸ್ತನ ನನ್ನ ದೇಹದಲ್ಲಿ ಘನಪಡಿಸಬೇಕು ಮಹಿಮೆ ಪಡಿಸಬೇಕು ಎಂಬುದೇ ನನ್ನ ಉದ್ದೇಶ. 1 ತಿಮೋತಿ 4:12 ವಾಕ್ಯ ನೋಡುತ್ತೇವೆ, ಯೌವನಸ್ಥರಿಂದ ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಆಸ್ಪದ ಕೊಡದೆ ನಿನ್ನ ನಂಬಿಕೆ ಪ್ರೀತಿ ವಿಶ್ವಾಸ ಸಾಧುತ್ವ ಶುದ್ಧತ್ವ ಇವುಗಳಲ್ಲಿ ನೀನೇ ಮಾದರಿಯಾಗಿ ಪಿ ಮಾಡಲ್ ನೀನೇ ಮಾದರಿಯಾಗಿರು. ಈ ರೀತಿ ಅಂತ ಮಾದರಿ ಅಂತ ಜೀವಿತವೇ ಅದು ಸಾರ್ಥಕ ಜೀವಿತ. ನನ್ನ ಪ್ರಿಯ ದೇವಜನರೇ, ಇಂಥ ಉನ್ನತವಾದಂತ ಇಂಥ ಶ್ರೇಷ್ಠವಾದಂತ ಜೀವಿತಕ್ಕಾಗಿ ಯೇಸು ಕ್ರಿಸ್ತನು ಇವತ್ತಿನ ಯೌವನಸ್ಥರನ್ನ ಕರೆದವನಾಗಿದ್ದಾನೆ. ಹಾಗಾದ್ರೆ ಈ ಸ್ವಲ್ಪ ಸಮಯದ ಧ್ಯಾನದಲ್ಲಿ ಈ ಯೌವನಸ್ಥರ ಒಂದು ಸಾರ್ಥಕ ಜೀವಿತದ ಗುಣಲಕ್ಷಣ ಏನು, ವಾಟ್ ಆರ್ ದ ಕ್ಯಾರೆಕ್ಟರ್ ಫ್ಯೂಚರ್ಸ್ ಆಫ್ ದಿಸ್ ವರ್ದಿ ಲಿವಿಂಗ್, ಈ ಒಂದು ಸಾರ್ಥಕ ಜೀವಿತದ ಗುಣಲಕ್ಷಣ ಏನು ಎಂಬುದಾಗಿ 5 ಪ್ರಮುಖವಾದಂತಹ ಗುಣಲಕ್ಷಣಗಳನ್ನ ನಾವು ಧ್ಯಾನ ಪೂರ್ವಕವಾಗಿ ಆಲೋಚನೆ ಮಾಡುವಂತವರಾಗಿದ್ದೇವೆ. ಆದ್ದರಿಂದ ನನ್ನ ಪ್ರಿಯ ಯವನಸ್ಥ ಮಕ್ಕಳೇ, ಗಂಭೀರವಾದ ರೀತಿಯಲ್ಲಿ ದೇವರಾತ್ಮ ಅಡಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ದೇವರಾತ್ಮನ ತಿಳಿಸುವಂತಹ ಈ ಒಂದು 5 ಸಂಗತಿಗಳನ್ನ ನಿಮ್ಮ ಹೃದಯದಲ್ಲಿ ಆಳವಾಗಿ ನೆಲೆಗೊಳಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ವಾಟ್ ಆರ್ ಆಲ್ ದ ಕ್ಯಾರೆಕ್ಟರ್ ಫ್ಯೂಚರ್ಸ್ ಆಫ್ ದಿಸ್ ವರ್ದಿ ಲಿವಿಂಗ್, ಆ ಒಂದು ಸಾರ್ಥಕ ಜೀವಿತದ 5 ಗುಣಲಕ್ಷಣಗಳು ಯಾವುವು? ಮೊದಲನೇದಾಗಿ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಎ ವರ್ದಿ ಲಿವಿಂಗ್ ಇಸ್ ಎ ವರ್ದಿ ಲಿವಿಂಗ್ ಈಸ್ ಎ ಹೆವನ್ಲಿ ಲಿವಿಂಗ್. ಸಾರ್ಥಕ ಜೀವಿತ ಅಂತಂದ್ರೆ ಅದು ಪರಲೋಕದ ಜೀವಿತ. ಎಫೆಸ್ಯರ ಪತ್ರಿಕೆ 4:1 ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ನೀವು ದೇವರಿಂದ ಕರೆಯಲ್ಪಟ್ಟವಂತರಾದ ಕಾರಣ. ಪ್ರಿಯ ಯೌವನಸ್ಥ ಮಕ್ಕಳೇ, ನಿಮ್ಮ ಕರೆಯುವಿಕೆ ಎಂಥ ಕರೆಯುವಿಕೆ ಎಂಬುದನ್ನ ಮೊದಲು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಿರಿ. ನಿಮ್ಮ ಕರೆಯುವಿಕೆ ಅದು ಪರಲೋಕದ ಕರೆಯುವಿಕೆ, ಹೆವನ್ಲಿ ಕಾಲಿಂಗ್. ಹಿಬ್ರಿಯರ ಪತ್ರಿಕೆ 3:1 ನಿಮ್ಮ ಕರೆಯುವಿಕೆ ಅದು ಹೈ ಕಾಲಿಂಗ್, ಮೇಲಕ್ಕೆ ಕರೆಯಲ್ಪಡುವಂತದ್ದು. ಫಿಲಿಪ್ಪಿ ಬರೆದ ಪತ್ರಿಕೆ 3:14 ನಿಮ್ಮ ಕರೆಯುವಿಕೆ ಅದು ಹೋಲಿ ಕಾಲಿಂಗ್, ಪರಿಶುದ್ಧವಾದಂತಹ ಕರೆಯುವಿಕೆ. 2 ತಿಮೋತಿ 1:9 ದಯವಿಟ್ಟು ಗಮನಿಸಿ, ಯುವರ್ಸ್ ಇಸ್ ಎನ್ ಹೆವನ್ಲಿ ಕಾಲಿಂಗ್, ಯುವರ್ಸ್ ಇಸ್ ಎ ಹೈ ಕಾಲಿಂಗ್, ಅಂಡ್ ಯುವರ್ಸ್ ಇಸ್ ಎ ಹೋಲಿ ಕಾಲಿಂಗ್. ಈ ಒಂದು ಕರೆಯುವಿಕೆ ಎಂಥದ್ದನ್ನು ಎಂಬುದಾಗಿ ನಾವು ಗ್ರಹಿಸಿಕೊಂಡಾಗ ಅದಕ್ಕೆ ತಕ್ಕಂತೆ ಯಾವ ರೀತಿ ಜೀವಿಸಬೇಕು ಎಂಬುದು ನಿಮ್ಮ ಪರಿಜ್ಞಾನಕ್ಕೆ ಬರುವಂತದ್ದಾಗಿದೆ. ನಿಮ್ಮ ಕರೆಯುವಿಕೆಯೇ ಎಷ್ಟೊಂದು ಶ್ರೇಷ್ಠ ಎಂಬುದನ್ನ ನೀವು ಗ್ರಹಿಸದೆ ಹೋದರೆ ಪ್ರಿಯ ಯೌವನಸ್ಥ ಮಕ್ಕಳೇ, ನೀವು ಖಂಡಿತವಾಗಿ ಕೂಡ ಕ್ರಿಸ್ತನ ಮೆಚ್ಚುವಂತೆ ಜೀವಿಸೋದಕ್ಕೆ ಸಾಧ್ಯತೆ ಇಲ್ಲ. ಈ ಲೋಕದಲ್ಲಿ ನಾವಿದ್ದರೂ ಕೂಡ ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು, ನಾವು ಈ ಲೋಕದ ಯಾತ್ರಿಕರು. ಪರಲೋಕದ ಜೀವಿತವನ್ನ ಈ ಭೂಲೋಕದಲ್ಲಿ ಜೀವಿಸಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ನಾವು ನೆಲೆಗೊಂಡಂತ ವ್ಯಕ್ತಿಗಳು. ಆದ್ರಿಂದಲೇ ಇಂಥ ಪರಿಜ್ಞಾನ ಯೌವನಸ್ಥರ ಇರಬೇಕು. ರೋಮಾಪುರ ಪತ್ರಿಕೆ 12:1 ಆದ್ದರಿಂದ ಸಹೋದರ, ದೇವರ ಕನಿಕರವನ್ನು ನೆನಪು ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ಅಂತ ಒಂದು ಜೀವಿತ ನಮ್ಮದಾಗಿರಬೇಕು. ಒಂದು ವೇಳೆ ಕ್ರಿಸ್ತನ ಮೆಚ್ಚುವಂತ ಜೀವಿತ ನಮ್ಮದಾಗಿಲ್ಲದೆ ಹೋದರೆ ನಮ್ಮ ಜೀವಿತ ಹಂದಿ ಜೀವಿತ ಆಗಿರ್ತದೆ, ನಮ್ಮ ಜೀವಿತ ನಾಯಿ ಜೀವಿತ ಆಗಿರ್ತದೆ. ಹಂದಿ ತೊಳೆದ ಹಂದಿ ಮತ್ತೆ ಕೊಚ್ಚೆಯಲ್ಲಿ ಬಿಡೋದಕ್ಕೆ ಹೋದ ರೀತಿಯಲ್ಲಿ, ನಾಯಿ ತಾನು ಕಕ್ಕಿದ್ದನೆ ನೆಕ್ಕುವುದಕ್ಕೆ ಹಿಂತಿರುಗಿ ಹೋಯ್ತು ಎಂಬುದಾಗಿ ಹೇಳಿದ ರೀತಿಯಲ್ಲಿ, ಇವತ್ತು ಅನೇಕ ಯೌವನಸ್ಥ ಮಕ್ಕಳು ಸ್ವಸ್ಥ ಬೋಧನೆಯನ್ನು ಬಿಟ್ಟು ಹೊಲಸಾದಂತ ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ. ನನ್ನ ಪ್ರಿಯ ಯೌವನಸ್ಥ ಮಕ್ಕಳೇ, ಲೋಕದವರ ಯೌವನಸ್ಥರಿಗೂ ವಿಶ್ವಾಸ ಯೌವನಸ್ಥರಿಗೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ನಿಮ್ಮ ನೋಟದಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ, ನಿಮ್ಮ ಭಾಷೆಯಲ್ಲಿ ಅದು ಎದ್ದು ಕಾಣಬೇಕು. ಯು ಆರ್ ಡಿಫರೆಂಟ್. ಈ ಲೋಕದ ಯವನಸ್ಥರಿಂದ ನಾವು ವ್ಯತ್ಯಾಸವಾದವರು. ನಾವು ಲೋಕದ ಯವನಸ್ಥರಾಗೆ ಅಲ್ಲ,
ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತೇವೆ ಯವನಸ್ಥ ಲೋಕದ ಯವನಸ್ಥರಿಗೂ ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಳ್ಳುವಂತ ಯವನಸ್ಥರಿಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಕಾಣ್ತಾ ಇಲ್ಲ. ಅವರು ಓಲೆಗಳನ್ನ ಹಾಕೊಂಡು ಅಲ್ಲಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ಇವರು ಕೂಡ ಓಲೆಗಳ ಹಾಕೋತಾರೆ, ಅವರು ಕೂಡ ಬಟ್ಟೆಗಳನ್ನ ಹರ್ಕೊಂಡು ಮೈಗಳನ್ನ ತೋರಿಸ್ಕೊಂಡು ಹೋಗ್ತಾ ಇದ್ರೆ ಇವರು ಕೂಡ ತೋರಿಸ್ಕೊಳ್ತಾ ಇದ್ರೆ, ಅವ್ರು ಕೂಡ ಕಣ್ಣು ಕಟ್ಟೆ ಕಟ್ಟೆ ಸಿಕ್ಕಾಕೊಂಡು ಬಚ್ಚೆಗಳನ್ನ ಹಾಕೊಂಡು ಅಲಿತಾ ಇರ್ತಾರೆ, ಇವರು ಕೂಡ ಅಲಿತಾರೆ. ಅವ್ರ ಭಾಷೆದು ಅಷ್ಟೇ, ಇವ್ರ ಭಾಷೆನೂ ಅಷ್ಟೇ. ನೋ ಡಿಫರೆನ್ಸ್. ರಿಮೆಂಬರ್ ಯುವರ್ ಕಾಲ್. ನಿಮ್ಮ ಕರೀಲಿಕ್ಕೆ ನೆನಪು ತಂದುಕೊಳ್ಳಿ. ನಿಮ್ಮ ಕರೀಲಿಕ್ಕೆ ಅದು ನಿಮ್ಮ ಜೀವಿತದಲ್ಲಿ, ನಿಮ್ಮ ನೋಟದಲ್ಲಿ, ನಿಮ್ಮ ಭಾಷೆಯಲ್ಲಿ, ನಿಮ್ಮ ನಡಕೆಯಲ್ಲಿ ಎದ್ದು ಕಾಣಬೇಕು. ನನ್ನ ಪ್ರಿಯ ಯವನಸ್ಥರೆ, ಮೊದಲನೇದಾಗಿ ಯವನಸ್ಥರ ಒಂದು ಕ್ಯಾರೆಕ್ಟರ್, ಸಾರ್ಥಕ ಜೀವಿತದ ಮೊದಲ ಒಂದು ಹೆಜ್ಜೆ, ದ ವರ್ದಿ ಲೈಫ್ ಈಸ್ ಎ ಹೆವನ್ಲಿ ಲೈಫ್. ಅಬ್ರಾಹ್ಮನ ನೋಡ್ರಿ, ಅಬ್ರಾಹ್ಮನ್ ಎಷ್ಟೇ ಶ್ರೀಮಂತನಾಗಿದ್ರು ಕೂಡ ಆತನು ಎಲ್ಲಾ ಕಡೆಯೂ ಕೂಡ ಡೇರೆಗಳನ್ನು ಹಾಕೊಂಡು ಜೀವಿಸ್ತಾ ಇದ್ದ. ಯಾಕೆ ಗೊತ್ತಾ? ಅವ್ರು ಬಿಲ್ಡಿಂಗ್ ಕಟ್ಟಕ್ ಆಗಲ್ಲ ಅಂತಲ್ಲ, ಬಿಲ್ಡಿಂಗ್ ಕಟ್ಟಬಹುದಾಗಿತ್ತು, ಆದರೆ ಅವನು ದೇವರಿಂದಲೇ ಕಟ್ಟಲ್ಪಟ್ಟದ ಪಟ್ಟಣಕ್ಕೋಸ್ವಾಗಿ ಎದುರು ನೋಡುತ್ತಾ ಇದ್ದ. ಆದ್ರಿಂದ ಮನುಷ್ಯರಿಂದ ಕಟ್ಟಲ್ಪಟ್ಟಂತ ಅಲ್ಲಿಗೆ ಲಿಮಿಟ್ ಮಾಡ್ಕೊಳ್ಳಿಲ್ಲ, ದೇವರನ್ನ ದೃಷ್ಟಿಸಿದ, ದೇವರಿಂದ ಕರೆಯಲ್ಪಟ್ಟದ ಪಟ್ಟಣಕ್ಕೋಸ್ವಾಗಿ ಆತನ ಎದುರು ನೋಡುತ್ತಾ ಇದ್ದ. ಯೋಸೇಫನ ಜೀವಿತ ನೋಡ್ರಿ, ಯೋಸೇಫನ ತೆಗೆದು ಹಳ್ಳಕ್ಕೆ ಹಾಕಿದ್ರು, ಅಲ್ಲಿಂದ ತೆಗೆದು ಪೋಟಿಪರನ ಮನೆಗೆ ಮಾರಿದ್ರು, ಅಲ್ಲಿಂದ ಜೈಲಿಗೆ ಕಳಿಸಿದ್ರು. ಆದ್ರೆ ಒಂದು ಪದೇ ಪದೇ ನಾವು ನೋಡುವಂತ ಒಂದು ವಾಕ್ಯ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ. ಇನ್ನೂ ಸ್ಪಷ್ಟವಾಗಿ ಹೇಳಿದರೆ, ಯೇಸು ಕ್ರಿಸ್ತನು ನಮ್ಮ ಯೌವನಸ್ಥರ ಜೊತೆ ಇದ್ದದ್ದರಿಂದ ಅವರ ನಡತೆ ವ್ಯತ್ಯಾಸವಾಗಿದೆ, ಅವರ ಭಾಷೆ ವ್ಯತ್ಯಾಸವಾಗಿದೆ, ಅವರ ನೋಟ ವ್ಯತ್ಯಾಸವಾಗಿದೆ. ಇವತ್ತು ಎಷ್ಟು ಜನ ಯವನಸ್ಥರು ಈ ಮಾತನ್ನು ಹೇಳೋದಕ್ಕೆ ಸಾಧ್ಯ? ಹೌದು, ನನ್ನ ದೇವರ ಯೇಸು ಕ್ರಿಸ್ತನನ್ನ ನಾನು ಮುಂದಾಗಿಯೇ ಇಟ್ಟುಕೊಂಡಿದ್ದೇನೆ, ಹೆಜ್ಜೆ ಹೆಜ್ಜೆಯಲ್ಲಿ ನನ್ನ ದೇವರನ ಜೊತೆಯಲ್ಲೇ ಇದ್ದಾನೆ ಎನ್ನುವಂತ ಅನುಭವದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನನ್ನ ಪ್ರಿಯ ದೇವ ಜನರೇ, ದಾನಿಯಲ್ನ ನೋಡ್ರಿ, ದಾನಿಯ ನೋಡಿದ ಸಂಬಂಧ ದಾನಿಯಲ್ ಯಾವುದು ಕೂಡ ಎದುರಿಲ್ಲ. ಅವನ ಒಂದೇ ಒಂದು ದೃಷ್ಟಿ, ತನ್ನ ದೇವರನ್ನ ಘನಪಡಿಸ್ಬೇಕೆಂಬುದೇ. ಶದ್ರಕ್ ಮೇಶಕ್ ಅಭಿಜ್ಞೇಯ ಅವ್ರನ್ನ ನೋಡ್ರಿ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅರಸನೇ ನಿನಗೆ ಗೊತ್ತಿರಲಿ, ನಿನಗೆ ಗೊತ್ತಿರಲಿ, ನಾವಂತೂ ನಿನ್ನ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ, ನಿನ್ ಬೆಂಕಿಲ ಹಾಕು ಎಲ್ಲರ ಹಾಕು, ನಾವಂತೂ ಸ್ಥಿರವಾಗಿದ್ದೇವೆ, ವಿ ವಿಲ್ ನೆವರ್ ಚೇಂಜ್ ಅಂತ ಸ್ವಸ್ಥ ಬೋಧನೆ ಗೊತ್ತಿರ ನಿಮಿತ್ತವಾಗಿ ಅವ್ರು ಆ ತೀರ್ಮಾನ ತಗೊಂಡ್ರು. ಬೆಂಕಿಗೆ ಆದರೂ ಚಿಂತೆ ಇಲ್ಲದಾಗಿದ್ರು, ಬೆಂಕಿಗೆ ಕಡೆಗೆ ಹಾಕಿದ್ರು, ಆದರೂ ಕೂಡ ಅವರ ನಂಬಿಕೆ ಮಾರ್ಪಡಲಿಲ್ಲ. ಇವತ್ತು ಒಂದು ದುರಂತದ ಸಂಗತಿ, ದುಃಖದ ಸಂಗತಿ, ಎಷ್ಟೋ ಜನ ಯವನಸ್ಥರು ಸ್ವಸ್ಥ ಬೋಧನೆ ಸಿಗುವಂತಹ ಸಹೋದರ ಸಭೆಗಳನ್ನ ಬಿಟ್ಟು ಇವತ್ತು ಆ ಒಂದು ಡಿಸ್ಕೋ ಡ್ಯಾನ್ಸ್ ರೀತಿ ಕುಣಿಯುವಂತ ಹಾಡುವಂತ ಎಮೋಷನ್ ಒಳಗಾಗಿ ಅನೇಕ ಅಂತ ಸಭೆಗಳಿಗೆ ಹೋಗುತ್ತಿರುವಂತದ್ದು ನಿಜವಾಗಿ ಕೂಡ ಒಂದು ದುಃಖಕರವಾದ ಸಂಗತಿ. ಆದ್ರೆ ಸ್ವಸ್ಥ ಬೋಧನೆಯಲ್ಲಿ ನೆಲೆಗೊಂಡಾಗ ಮಾತ್ರವೇ ಈ ಸತ್ಯ ದೇವರಾತ್ಮನು ನಮಗೆ ಗೋಚರ ಪಡಿಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಮೊದಲನೆಯದಾಗಿ ನಾವು ಕಲಿತಾ ಬಂದಂತಹ ಸಂಗತಿ, ವರ್ದಿ ಲಿವಿಂಗ್ ಈಸ್ ಎ ಹೆವನ್ಲಿ ಲಿವಿಂಗ್. ಎರಡನೇದಾಗಿ ನಾವು ನೋಡುವಂತ ಸಂಗತಿ, ದ ವರ್ದಿ ಲಿವಿಂಗ್ ಈಸ್ ಎ ಹಂಬಲ್ ಲಿವಿಂಗ್. ಆ ಒಂದು ಸಾರ್ಥಕ ಜೀವಿತ ಅಂತಂತಂದ್ರೆ ಅದು ತಾಳ್ಮೆಯ ಜೀವಿತ, ಅದು ಸಹಿಸಿಕೊಳ್ಳುವಿಕೆಯ ಜೀವಿತ. ಅಂತ ಜೀವಿತಕ್ಕಾಗಿ ಕರ್ತನು ನಮ್ಮನ್ನ ಕರೆದಿದ್ದಾನೆ. ಸಹಿಸಿಕೊಳ್ಳಬೇಕು. ಯವನ ಪ್ರಾಯದಲ್ಲಿ ಅನೇಕವಾದ ಗೇರಿಗಳು, ಅನೇಕವಾದ ಹಿಂಸೆಗಳು, ಅವಮಾನಗಳು ಆಗುವಂತದ್ದು ಸಹಜ. ಆದ್ರೆ ಯವನ ಪ್ರಾಯದಲ್ಲಿ ಅವೆಲ್ಲವನ್ನು ಕೂಡ ಸಹಿಸಿಕೊಳ್ಳಬೇಕಾಗಿದೆ, ತಗ್ಗಿಸಿಕೊಳ್ಳಬೇಕಾಗಿದೆ. ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನ ಈ ಲೋಕದ ತಾಯಿಯ ಅಂತ ಮರಿಯಳನ್ನ ನೋಡ್ರಿ, ಆಕೆ ಎಷ್ಟು ಮಟ್ಟಿಗೆ ತನ್ನ ತಗ್ಗಿಸಿಕೊಳ್ಳು, ನಾನು ಕರ್ತನ ದಾಸಿ, ನಾನು ಕರ್ತನ ತಾಯಿ ಎಂಬುದಾಗಿ ಹೇಳಿಲ್ಲ, ನಾನು ಕರ್ತನ ದಾಸಿ, ನೀನು ಹೇಳಿದಂತೆಯೇ ನನಗಾಗಲಿ. ಸ್ಥಾನಿಕರಾದ ಯೋಹಾನ ಕುರಿತು ನೋಡಿ, ಯೇಸ್ವಾಮಿ ಅಲ್ಲದ ಮಾತು, ಯೋಹಾನ ರೀತಿಯಲ್ಲಿ ಹುಟ್ಟಿದಂತ ಲೋಕದಲ್ಲಿ ಯಾರೂ ಕೂಡ ಇಲ್ಲ, ಅಂಥ ಶ್ರೇಷ್ಠವಾದಂತಹ ವ್ಯಕ್ತಿ ಸ್ಥಾನಿಕರಾದ ಯೋಹಾನ ಎಂಬುದಾಗಿ. ಆದ್ರೆ ಅದೇ ಸ್ಥಾನಿಕರ ಯೋಹಾನ ಹೇಳುವಂತ ಮಾತು, ಯೇಸು ಕ್ರಿಸ್ತನ ಆ ಒಂದು ಕೆರದ ಬಾರನ್ನು ಕೂಡ ಬಿಚ್ಚುವಂತ ಯೋಗ್ಯತೆ ನನಗಿಲ್ಲ ಎಂಬುದಾಗಿ. ಅಷ್ಟರ ಮಟ್ಟಿಗೆ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನನ್ನ ನೋಡ್ರಿ,
ಆತನು ದೇವಾದಿ ದೇವನು ರಾಜಾದಿ ರಾಜನಾಗಿದ್ದರೂ ಕೂಡ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಆತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವ ಮಟ್ಟಿಗೆ ಆತನು ಇಳಿದನು. ನನ್ನ ಪ್ರಿಯ ದೇವ ಜನರೇ, ದ ವರ್ದಿ ಲೈಫ್ ಈಸ್ ಎ ಹಂಬಲ್ ಲೈಫ್. ಇವತ್ತು ಯೌವನಸ್ಥರಲ್ಲಿ ಈ ಒಂದು ತಾಳ್ಮೆ ತಗ್ಗಿಸಿಕೊಳ್ಳಿಕ್ಕೆ ಇರಬೇಕು. ಯಾಕಂದ್ರೆ ಇವತ್ತು ಎಷ್ಟೋ ಸಲ ಯೌವನಸ್ಥರಲ್ಲಿ ತಾಳ್ಮೆ ಕಾಣ್ತಾ ಇಲ್ಲ, ಸಹಿಸಿಕೊಳ್ಳಿಕ್ಕೆ ಕಾಣ್ತಾ ಇಲ್ಲ. ಅದಕ್ಕೆ ಬದಲಾಗಿ ಗರ್ವ, ಅದಕ್ಕೆ ಬದಲಾಗಿ ಅಹಂಕಾರ, ತಂದೆ ತಾಯಿಗಳ ವಿರುದ್ಧವಾಗಿ ತಿರುಗಿ ಬಿಡುವಂಥದ್ದು, ಸಭೆಯ ಹಿರಿಯರ ವಿರುದ್ಧವಾಗಿ ತಿರುಗಿ ಬಿಡುವಂಥದ್ದು, ನನಗೆಲ್ಲ ಗೊತ್ತು ಎನ್ನುವಂತ ಅಹಂಕಾರ ಇವತ್ತು ತುಂಬಿದೆ. Worthy living is humble living. If you don't have that humbleness, then definitely you are not leading a humble life. Garva, ahankara antakkantadu yavanasthrige shobhe taruvantadalla. Takkisikolluvike, taalme antakkantadu avarige shobhe untaguvantadagide. Aadarindale Romapala patrike 5ne adhyaya 5ne vakyadalli ಯಾಕೋಬರ ಪತ್ರಿಕೆ ಮೊದಲನೇ ಅಧ್ಯಾಯ 2-3-4 ವಾಕ್ಯಗಳಲ್ಲಿ ಕಷ್ಟಗಳನ್ನ ಸಹಿಸಿಕೊಳ್ಳುವ ಧನ್ಯನು, ಆ ಕಷ್ಟಗಳು ಅವನಲ್ಲಿ ತಾಳ್ಮೆಯನ್ನು ಉಂಟು ಮಾಡ್ತದೆ. ಆ ತಾಳ್ಮೆ ಅವನಿಗೆ ಬಂದಾಗ ಆಗ ಅವನು ಸಕಲ ಸನ್ನದನಾಗಿ ಸಕಲ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಸಿದ್ಧನಾಗ್ತಾನೆ ಎಂಬುದಾಗಿ. ಈ ಒಂದು ತಾಳ್ಮೆ ಅಂತಕ್ಕಂಥದ್ದು ಇಟ್ ವಿಲ್ ಮೋಲ್ಡ್ ಯೌವನಸ್ಥನ, ಮೋಲ್ಡ್ ಮಾಡುವಂತ ಒಂದು ವಿಧಾನ, ರೂಪಿಸುವಂತ ವಿಧಾನ. ಹೇಗೆ ಕ್ರಿಸ್ತನ ಮೆಚ್ಚುವಂತ ರೀತಿಯಲ್ಲಿ ನಿಮ್ಮನ್ನ ದೇವರು ರೂಪಿಸುವಂತವನಾಗಿದೆ. ನನ್ನ ಪ್ರಿಯ ದೇವ ಜನರೇ, ಪ್ರಿಯ ಯವನಸ್ಥ ಮಕ್ಕಳೇ, ಆದ್ದರಿಂದ ಎರಡನೇದಾಗಿ ನಾವು ಕಲಿಯುವಂತ ಒಂದು ಸಂಗತಿ, ದ ವರ್ದಿ ಲಿವಿಂಗ್ ಈಸ್ ಎ ಹಂಬಲ್ ಲಿವಿಂಗ್. ತಗ್ಗಿಸಿಕೊಳ್ಳುವಂತ, ತಾಳ್ಮೆಯಿಂದ ಇರುವಂತ, ಸಹಿಸಿಕೊಳ್ಳುವಿಂದ ಇರುವಂತ ಒಂದು ಜೀವಿತವೇ ಅದು ಸಾರ್ಥಕ ಜೀವಿತ. ಮೊದಲನೆಯದಾಗಿ ಕಲಿತ ಸಂಗತಿ, ಪರಲೋಕದ ಜೀವಿತ ಅದು ಸಾರ್ಥಕ ಜೀವಿತ. ಎರಡನೇದಾಗಿ ತಾಳ್ಮೆಯ ಜೀವಿತ, ಸಹಿಸಿಕೊಳ್ಳುವ ಜೀವಿತ, ತಗ್ಗಿಸಿಕೊಳ್ಳುವಿಕೆಯ ಜೀವಿತವೇ ಅದು ಸಾರ್ಥಕ ಜೀವಿತ. ಈ ಒಂದು ತಗ್ಗಿಸಿಕೊಳ್ಳಿಕ್ಕಿಲ್ಲದೆ ಅಹಂಕಾರದಲ್ಲಿ ಬೆರೆದಂಥ ವ್ಯಕ್ತಿಗಳು, ನಾಶವಾದಂಥ ಘಟನೆಗಳು ಬೈಬಲಲ್ಲಿ ಎಷ್ಟೋ ಬರೆಯಲ್ಪಟ್ಟಿದೆ. ಸೈತಾನನು ಬಿದ್ದದ್ದು, ನೆಬುಕದ್ನೆಚ್ಚರನು ಹಾಳಾದದ್ದು, ಹೆರೋದನು ಸತ್ತದ್ದು, ಅನೇಕ ಸಂಗತಿಗಳು ಗರ್ವದಿಂದ. ಈಗ ನಾವು ವಾಕ್ಯ ನೋಡ್ತೇವೆ, ದ ಪ್ರೈಡ್ ಕಮ್ಸ್ ಬಿಫೋರ್ ದ ಫಾಲ್, ಉಬ್ಬಿನಿಂದ ದೊಬ್ಬು ಎಂಬುದಾಗಿ. ಇವತ್ತು ಅನೇಕ ಯವನಸ್ಥ ಮಕ್ಕಳು ತಮ್ಮ ಪಾಂಡಿತ್ಯದ ನಿಮಿತ್ತವಾಗಿ, ತಮ್ಮ ಅಹಂಕಾರದ ನಿಮಿತ್ತವಾಗಿ, ತಮ್ಮ ಗರ್ವದ ನಿಮಿತ್ತವಾಗಿ ಹಾಳಾಗಿರುವಂತದ್ದನ್ನು ಆತ್ಮಿಕವಾಗಿ ಬಿದ್ದು ಹೋಗಿ ಯೇಸು ಕ್ರಿಸ್ತನ ಅನ್ಯೂನ್ಯತದ ದೂರವಾಗಿ ಹೋಗಿ ಅವರು ಇರುವಂತಹ ಸ್ಥಿತಿಯ ನೋಡುವಂತರಾಗಿದ್ದೇವೆ. ಅನೇಕವಾದ ಹಣದಾಸೆಗೆ ಒಳಗಾಗಿ, ಅನೇಕವಾದ ಲೋಕದ ಇಚ್ಛೆಗಳಿಗೆ ಒಳಗಾಗಿ ತಮ್ಮ ಆತ್ಮೀಕತೆ ಕೆಡಿಸಿಕೊಡುವಂತಹ ಯವನಸ್ಥ ಸಹೋದರ ಸಹೋದರಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಮೂರನೇದಾಗಿ, ದ ವರ್ದಿ ಲಿವಿಂಗ್ ಈಸ್ ಎ ಹೆಲ್ಪ್ಫುಲ್ ಲೈಫ್. ಸಹಾಯ ಮಾಡುವಂತ ಒಂದು ಜೀವಿತ ಅದು ಸಾರ್ಥಕ ಜೀವಿತ. ಸಹಾಯ ಮಾಡುವಂತ ಜೀವಿತ, ಯೌವನ ಕಾಲದಲ್ಲಿ ನೀವು ಸಹಾಯ ಮಾಡದೆ ಹೋದ್ರೆ ಇನ್ನು ಯಾವ ಮಾಡ್ತೀರಾ? ಮುದುಕರಾದ ಮಾಡ್ತೀರಾ? ಯೌವನಸ್ಥ ಜೀವಿತ, ಯು ಹ್ಯಾವ್ ಟು ಎಕ್ಸ್ಟೆಂಡ್ ಯುವರ್ ಹೆಲ್ಪಿಂಗ್ ಹ್ಯಾಂಡ್. ನೀವು ಸಹಾಯ ಕೊಡುವಂತ ಜೀವಿತ ಇರಬೇಕು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಊರಿಗೆ ಉಪಕಾರಿ ಮನೆಗೆ ಮಾರಿ. ಇವತ್ತು ಅನೇಕ ಯೌವನಸ್ಥರು ಹಂಗೆ ಕಂಡ ಕಂಡ ಹುಡುಗರಿಗೆ, ಕಂಡ ಕಂಡ ಹುಡುಗರಿಗೆ ಹೆಲ್ಪ್ ಮಾಡ್ತಾರೆ. ಅದು ಹೆತ್ತ ತಂದೆ ತಾಯಿಗಳಿಗೆ, ಜೊತೆಯಲ್ಲಿ ಹುಡುಗಂತ ಅಣ್ಣ ತಮ್ಮನವರಿಗೆ, ಅಕ್ಕ ತಂಗಿಯರಿಗೆ ಹೆಲ್ಪ್ ಮಾಡಕ್ಕೆ ಅವ್ರಿಗೆ ಟೈಮ್ ಇಲ್ಲ. ನೋಡ್ರಿ ಲೋಕ ಹೆಂಗೆ ಪ್ರವೇಶ ಮಾಡಿದೆ, ಕಂಡ ಕಂಡವ್ರಿಗೆಲ್ಲ ಸಹಾಯ ಮಾಡಕ್ಕೆ ಅವ್ರ ಕೈಲಿ ಆಗ್ತದೆ. ಆದರೆ ತಮ್ಮ ಸ್ವಂತ ಜನರಿಗೆ, ಸ್ವಂತ ಮನೆಯವರಿಗೆ, ಸ್ವಂತ ಹೆತ್ತವರಿಗೆ, ಸ್ವಂತ ಸಭೆಗೆ ಸಹಾಯ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ವಾಕ್ಯ ನೋಡುತ್ತೇವೆ, ಯೌವನದಲ್ಲಿ ನೊಗ ಹೊರುವಂಥದ್ದು ಮನಸ್ಸಿಗೆ ಎಷ್ಟೋ ಲೇಸು. ನನ್ನ ಪ್ರಿಯ ಯೌವನಸ್ಥ ಮಕ್ಕಳೇ, ನನ್ನ ಮಾತಿನಲ್ಲಿ ಹೇಳಬೇಕಾದ್ರೆ, ಯೌವನಸ್ಥರು ಎಂಬುದಾಗಿ ಯಾವಾಗ ನೀವು ಕರೆಯಲ್ಪಡ್ತೀರಿ? ಯಾವಾಗ ಒಬ್ಬ ಮಗ ತನ್ನ ತಂದೆಯ ಭಾರವನ್ನು ಹೊರುತ್ತಾನೋ ಆಗ ಅವನು ಯೌವನಸ್ಥ. ಯಾವಾಗ ಒಬ್ಬ ಮಗಳು ತನ್ನ ತಾಯಿಯ ಭಾರವನ್ನು ಹೊರುತ್ತಾಳೋ ಆಗ ಅವಳು ಯೌವನಸ್ಥ.
ಯಾವಾಗ ಈ ಯವನಸ್ಥ ಮಕ್ಕಳು ಸಭೆಯ ಹಿರಿಯರ ಭಾರವನ್ನು ಹೊರತಾರೋ ಆಗ ಅವರು ಸಭೆಯ ಯವನಸ್ಥರು. ಕತ್ತೆ ತರ ವಯಸ್ಸಾದ್ರೆ ಯವನಸ್ಥರಲ್ಲ. ಸಭೆಯ ಭಾರವನ್ನು ಹೊರಬೇಕು, ಕುಟುಂಬದ ಭಾರವನ್ನು ಹೊರಬೇಕು, ಆಗ ನೀವು ನಿಜವಾದ ಯವನಸ್ಥನ್ನು ಕರೆಯೋದಕ್ಕೆ ಯೋಗ್ಯರಾಗಿದ್ದೀರಾ. ಪ್ರೇ ದೇವ ಜನರೇ, ವಿಶೇಷವಾದ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಅನೇಕ ಸಭೆಗಳಲ್ಲಿ ಯಾವ ಯವನಸ್ಥರು ಬೆನ್ನೆಲುಬಾಗಿರಬೇಕಾಗಿತ್ತೋ ಅವರು ಬೆನ್ನೆಲುಬಾಗಿ ನಿಂತಿಲ್ಲ. ಆದ್ದರಿಂದ ಇವತ್ತು ಕುಟುಂಬಗಳು ಮುರಿಯಲ್ಪಟ್ಟಿದೆ, ಸಭೆಯು ಕೂಡ ಮುರಿಯಲ್ಪಟ್ಟಿದೆ. ಯಾಕಂದ್ರೆ ಬೆನ್ನೆಲುಬೇ ಇಲ್ವಲ್ಲ. ಯೂತ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಚರ್ಚ್. Youth can build the church or youth can break the church. Yavanastaru sabena kattabekaru kuda yavanastare, sabena haal madbekaru kuda yavanastarendale. Priya yavanasta makkale, neevu kutubavanna sabeyanna kattuvanta vyaktigalagirbeke horatu yavude kaaranakku kutubavanna sabeyanna haal maduvanta vyaktigalu neevagirabaradu. ಯವನಸ್ಥ ವರ್ದಿ ಲಿವ್ ಲೈಫ್ ಈಸ್ ಎ ಹೆವನ್ಲಿ ಲೈಫ್. ಪರಲೋಕದ ಒಂದು ಜೀವಿತ ವರ್ದಿ ಲೈಫ್ ಈಸ್ ಎ ಹಂಬಲ್ ಲೈಫ್. ತಾಳ್ಮೆಯ ತಗ್ಗಿಸ್ಕೊಳಕ್ಕೆ ಜೀವಿತ ವರ್ದಿ ಲೈಫ್ ಈಸ್ ಎ ಹೆಲ್ಪಿಂಗ್ ಲೈಫ್. ಸಹಾಯ ನೀಡುವಂತಹ ಒಂದು ಜೀವಿತ. ನಾಲ್ಕನೇದಾಗಿ ಮತ್ತೊಂದು ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಅದು ಬಹಳ ಪ್ರಮುಖವಾಗಿ ಯವನಸ್ಥರ ಕುರಿತಾಗಿ ನಿರ್ದಿಷ್ಟವಾಗಿ ಹೇಳುವಂತಹ ಒಂದು ಸಂಗತಿ. ವರ್ದಿ ಲೈಫ್ ಈಸ್ ಎ ಹಾರ್ಡ್ ಲೈಫ್. ಯವನಸ್ಥರ ಜೀವಿತ ಕಷ್ಟಕರವಾದಂತ ಜೀವಿತ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವ ಜನ ಯವನಸ್ಥರೇ, ಬಾಲ್ಯ ಜೀವಿತ ಏನಿದೆಯಲ್ಲ ಅದು ಬಹಳ ಸಂತೋಷವಾಗಿ ಕಳೆಯುವಂತ ಒಂದು ಜೀವಿತ. ಯವನಸ್ಥರ ಜೀವಿತ ಇದೆಯಲ್ಲ ಇಲ್ಲೇ ಪ್ರಾಬ್ಲಮ್. ಅಲ್ಲಿ ಸಂತೋಷನೂ ಇದೆ, ಅದರ ಜೊತೆಯಲ್ಲಿ ಹೋರಾಟನೂ ಇದೆ. ಯವನಸ್ಥರ ಜೀವಿತ ಯು ಕ್ಯಾನ್ ಎಂಜಾಯ್, ಆದ್ರೆ ಅದೇ ಸಮಯದಲ್ಲಿ ಯವನಸ್ಥರ ಜೀವಿತದಲ್ಲಿ ಹೋರಾಟಗಳು ಕೂಡ ಇದೆ. ಕಷ್ಟಕರವಾದ ಜೀವಿತ. ಓದ್ಬೇಕು, ಕೆಲಸ ಹುಡುಕ್ಬೇಕು, ಎಲ್ಲೆಲ್ಲಿ ಕೂಡ ಬರೀ ಕಾಂಪಿಟೇಷನ್, ಎಲ್ಲಾ ಎಕ್ಸಾಮ್ ತಗೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಕೆಲ್ಸಕ್ಕೆ ಹೋಗು ಅಲ್ಲೂ ಕಾಂಪಿಟೇಷನ್. ಒಂದು ಕೆಲಸ ಅಂದ್ರೆ ಅದಕ್ಕೆ 1,000 ಅಪ್ಲಿಕೇಶನ್ಸ್ಗಳು. ಯು ಹ್ಯಾವ್ ಟು ಫೈಟ್. ಹೋರಾಡಲೇಬೇಕು, ಹೋರಾಡಲೇಬೇಕು. ಹೋರಾಟ ಹೋರಾಟ ಹೋರಾಟ, ಹೆಜ್ಜೆ ಹೆಜ್ಜೆಯಲ್ಲಿ ಹೋರಾಟ. ಅದರ ಜೊತೆಯಲ್ಲಿ ಅನೇಕವಾದ ಶೋಧನೆಗಳು, ಟೆಂಪ್ಟೇಷನ್ಸ್ ಹೆಚ್ಚಾಗಿ ವಿತ್ ದ ಪೀಕ್ ಲೆವೆಲ್ ಆಫ್ ಟೆಂಪ್ಟೇಷನ್. ಹಾರ್ಮೋನ್ಸ್ ಲೆವೆಲ್ ಪೀಕ್ ಆಗಿರ್ತದೆ, ಅವನ ಎಮೋಷನ್ ಪೀಕ್ ಆಗಿರ್ತದೆ. ಆದ್ರಿಂದ ಬಹಳ ಸುಲಭವಾಗಿ ಟ್ರ್ಯಾಪ್ ಆಗುವಂತ ಒಂದು ಜೀವಿತ ಯವನಸ್ಥರ ಜೀವಿತ. ಸ್ಮೋಕಿಂಗ್ಗೆ, ಡ್ರಿಂಕ್ಸ್ಗೆ, ಡ್ರಗ್ಸ್ಗೆ, ಸೆಕ್ಸ್ಗೆ, ಹೋಮಿಸೈಡ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿ, ಸೂಸೈಡ್ ಮತ್ತೊಂದು ಮರ್ಡರ್ ಮಾಡುವಂತ ಪರಿಸ್ಥಿತಿಗಳು, ಇವೆಲ್ಲ ಹೋರಾಟ ಬರುವಂತದ್ದು. ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ನಾನು ಹೆಂಗ್ ಬೇಕಾದ್ರೂ ಎಸ್ಕೇಪ್ ಆಗಬಲ್ಲೆ ಎಂಬುದಾಗಿ ಇರುವಂತ ಸೈತಾನ ಬುದ್ಧಿ ಬರುವಂತದ್ದು ಈ ಯವನ ಕಾಲದಲ್ಲೇ. ಆದ್ರಿಂದಲೇ ಇಟ್ಸ್ ವೆರಿ ಟಫ್ ಟೈಮ್. ಅಲ್ಲಿ ಸಂತೋಷನೂ ಇದೆ, ಅದೇ ಸಮಯದಲ್ಲಿ ಭಯಂಕರವಾದ ಒಂದು ಹೋರಾಟವೂ ಕೂಡ ಇದೆ. ಆದ್ರಿಂದಲೇ ಇವತ್ತು ಈ ಒಂದು ಯವನ ಕಾಲದಲ್ಲಿ ಅನೇಕ ಮಕ್ಕಳು ಈ ಒಂದು ಟೆನ್ಷನ್ ಅನ್ನ ಸಹಿಸಿಕೊಳ್ಳಕ್ ಆಗದೆ ಏನ್ ಮಾಡ್ತಾರೆ, ದೇ ವಿಲ್ ಗೋಯಿಂಗ್ ಟು ಡಿಪ್ರೆಷನ್. ಕುಗ್ಗಿ ಹೋಗ್ತಾರೆ, ಸೋತು ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮತ್ತು ಇದೇ ಯವನ ಪ್ರಾಯದಲ್ಲಿದೆ ಅನೇಕರು ಕೆಲ್ಸಕ್ಕೆ ಬರುವಂತ ಅಡ್ವೆಂಚರ್ ಮಾಡುವಂತದ್ದು ಇಲ್ಲೇ. ಏನು ವೀಲಿಂಗ್ ಮಾಡ್ಕೊಂಡು ಹೋಗಿ ದಬಾಕ ಬಿದ್ದು ಹೆಡ್ ಇಂಜುರಿ ಆಗೋದು, ಫಾಸ್ಟ್ ಹೋಗಿ ಆಕ್ಸಿಡೆಂಟ್ ಆಗಿ ಸಾಯೋದು, ನೀರಿಗೆ ಹೋಗಿ ಸ್ವಿಮ್ ಮಾಡ್ತಾರೆ ಮುಳುಗಿ ಸಾಯೋದು, ಮತ್ತೆ ಇವ್ರು ಸಾಯೋದ್ರಿಂದ ಇನ್ ಬೇರೆ ಇನ್ಯಾವ್ನ ಹಾಕೊಟ್ರೆ ಅವನು ಸೇರಿ ಮುಳುಗಿಸ್ಬಿಟ್ಟು ಸಾಯಿಸ್ಬಿಡ್ತಾರೆ. ನೋಡ್ರಿ, ನೀರ ಮುಳುಗಿ ಸಾಯೋದು ಯವನಸ್ತ್ರ, ಆಕ್ಸಿಡೆಂಟ್ ಆಗಿ ಸಾಯೋದು ಯವನಸ್ತ್ರ, ವೀಲಿಂಗ್ ಮಾಡಿ ಸಾಯೋದು ಯವನಸ್ತ್ರ. ಡೆತ್ ಟ್ರ್ಯಾಪ್ ಈಸ್ ಮೋರ್ ಡ್ಯೂರಿಂಗ್ ದ ಅಡಲ್ಟ್ ದ ಯೂತ್ ಪೀರಿಯಡ್. ಆದ್ರಿಂದಲೇ ಯವನಸ್ತರು ಬಹಳ ಎಚ್ಚರಿಕೆ ಬೇಕು. ಮತ್ತೆ ಆ ಯವನ ಕಾಲದಲ್ಲಿ ಅವಳನ್ನ ಲವ್ ಮಾಡ್ತೀನಿ, ಇವನ ಲವ್ ಮಾಡ್ತೀನಿ ಅಂತ ಹೋಗಿ ಲವ್ ಫೇಲ್ಯೂರ್ ಆಗಿ ಕಡೆಗೆ ಟಿಕ್ ಟೊಟ್ಟಿ ಬ್ಯಾಟ್ ಹಾಸೈಡ್ ಕೂಕೊಂಡು ಸಾಯ್ತಾರೆ. ನನ್ನ ಪ್ರಿಯ ದೇವ ಜನರೇ, ದ ಯೂತ್ ಲೈಫ್ ಇಸ್ ಹಾರ್ಡ್ ಲೈಫ್.
ನಿಜ ಅದು ಕಠಿಣವಾದಂತ ಒಂದು ಸಮಯ ಆದರೆ ಕಷ್ಟಕರವಾದ ಸಮಯ ಆದರೆ ಅದೇ ಸಮಯದಲ್ಲಿ ಅದನ್ನು ಜಯಿಸುವುದಕ್ಕೆ ಬೇಕಾದಂತಹ ಸಕಲವನ್ನು ಕೂಡ ಕರ್ತನು ಕೊಟ್ಟಿದ್ದಾನೆ ಯವನಸ್ತ್ರ ಜೀವಿತ ಒಂದು ಗ್ಲಾಸ್ ಇದ್ದಂಗೆ ಒಂದು ಸಲ ಒಳಿತು ಅಂತ ಮುಗಿದೋಯ್ತು ಮತ್ತೆ ಅದನ್ನು ಪ್ಯಾಕ್ ಪ್ಯಾಕ್ ಆಗಲ್ಲ ಆದರೆ ನೀವು ಆಡುವಂತ ಒಂದೊಂದು ಮಾತು ನೀವು ತೆಗೆದುಕೊಳ್ಳುವಂತ ಒಂದೊಂದು ತೀರ್ಮಾನ ನಿಮ್ಮ ಇಡೀ ಜೀವಿತವನ್ನೇ ಬದಲಾಯಿಸುತ್ತದೆ ನಿಮ್ಮ ಇಡೀ ಜೀವಿತವನ್ನೇ ಸರ್ವನಾಶ ಮಾಡುತ್ತದೆ ಆದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ನನ್ನ ಪ್ರಿಯರೇ ಒಂದು ಪ್ರಮುಖವಾದಂತ ಒಂದು ವಾಕ್ಯವನ್ನ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಪ್ರಸಂಗಿ ಪುಸ್ತಕ ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ ಮೊದಲನೆಯ ವಾಕ್ಯ ದಯವಿಟ್ಟು ಬೈಬಲ್ ನಿಮ್ಮಲ್ಲಿ ಇದ್ರೆ ಎಲ್ಲರೂ ಕೂಡ ಬೈಬಲ್ ಅಂತ ನೋಡ್ರಿ ಈ ವಾಕ್ಯವನ್ನ ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ ಮೊದಲನೆಯ ವಾಕ್ಯ ಸತ್ತ ನೊಣಗಳಿಂದ ಗಂಧಿಗನ ತೈಲವು ಕೊಳೆತು ನಾರುವುದು ಇನ್ನೊಂದ್ಸಲ ಓದ್ತೀನಿ ಸತ್ತ ನೊಣಗಳಿಂದ ಗಂಧಿಗನ ತೈಲವು ಕೊಳೆತು ನಾರುವುದು ಹಾಗೆಯೇ ಕುಚ್ಚಿತನ ಸ್ವಲ್ಪವಾದರೂ ಜ್ಞಾನ ಮಾನಗಳನ್ನು ಮುಚ್ಚಿ ಮೀರುವುದು ಸುಗಂಧ ತೈಲವ ತೈಲ ಆಗ ಅದು ಬಹಳ ಕಾಲ ನಾವು ನೋಡ್ತೀವಿ ಹೊಸ ಒಡಂಬಡಿಕೆಯಲ್ಲಿ ಮರಿಯಳು ಒಂದು ವರ್ಷದ ಸಂಬಳವನ್ನ ಕೂಡಿಸಿಟ್ಟು ವರ್ಷದ ಸಂಬಳದಲ್ಲಿ ಆ ಸುಗಂಧ ತೈಲವನ್ನ ತಂದು ಕೃಷ್ಣ ಒಡೆದು ಕೃಷ್ಣನ ಬಹಳ ಕಾಸ್ಟ್ಲಿ ಅಲ್ವಾ ಮತ್ತೆ ಅದೇ ಸುಗಂಧ ತೈಲ ಅದು ಒಂದು ವೇಳೆ ವಾಸನೆ ಕೊಟ್ರೆ ಇಡೀ ಮನೆಯವರಿಗೆ ಇಡೀ ಸಭೆಯವರಿಗೆ ಅದು ಗಮ್ಮಂತ ಒಂದು ಆಹ್ಲಾದಕರವಾದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಸಂತೋಷಕರವಾದಂತ ಒಂದು ಸುವಾಸನೆಯನ್ನ ಕೊಡುವಂತದ್ದಾಗಿದೆ ಸುಗಂಧ ತೈಲ ಆದ್ರೆ ಈಗ ಗಮನಿಸಿ ಆ ಸುಗ ಅಷ್ಟು ಬೆಲೆ ಬಾಳುವಂತ ಅಷ್ಟು ಎಲ್ಲರಿಗೂ ಕೂಡ ಆಹ್ಲಾದಕರವಾಗಿ ವಾಸನೆ ಸುಗಂಧ ವಾಸನೆ ಕೊಡುವಂತ ಈ ಸುಗಂಧ ತೈಲದಲ್ಲಿ ಒಂದು ಸತ್ತ ನೊಣ ಬಿದ್ರೆ ಮುಗಿದೋಯ್ತು ಅದ್ರ ಕತೆ ಸುಗಂಧ ತೈಲ ಇವತ್ತು ದುರ್ಗಂಧ ಆಗ್ತದೆ ದುರ್ವಾಸನೆ ಆಗ್ತದೆ ಅಸಹ್ಯ ಆಗ್ತದೆ ಹೇಸಿ ಆಗ್ತದೆ ಇವತ್ತು ಯವನಸ್ಥರು ಇರುವಂತ ಅವರು ಒಂದು ಸತ್ತ ನೊಣಕ್ಕೆ ಹೋಲಿಕೆ ಆಗಿದ್ದಾರೆ ಈ ಸತ್ತ ನೊಣದ ಹಾಗೆ ಇವರೇನಾದ್ರು ದುಷ್ಟ ಬುದ್ಧಿ ಉಳ್ಳವರಾಗಿದ್ದರೆ ಸಭೆಯೂ ಕೂಡ ಇವತ್ತು ದುರ್ವಾಸನೆ ತುಂಬಿದ್ದಾರೆ ಕುಟುಂಬವೂ ಕೂಡ ಇವತ್ತು ದುರ್ವಾಸನೆ ಹೊಡಿತದೆ ಆದ್ದರಿಂದ ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ದುರ್ವಾಸನೆ ಇವತ್ತು ಎಷ್ಟೋ ಸಭೆಗಳಲ್ಲಿ ದುರ್ವಾಸನೆ ಯಾಕಂದ್ರೆ ಅಲ್ಲಿರ್ತಕ್ಕಂತ ಯವನಸ್ಥರು ಸತ್ತ ನೊಣದ ಹಾಗೆ ಯಾವ ರೀತಿಯಾಗಿ ಸತ್ತ ನೊಣ ಆ ಒಂದು ಪರ್ಫ್ಯೂಮ್ ಒಂದು ಸುಗಂಧ ತೈಲದಲ್ಲಿ ಬಿದ್ದು ಅದರ ಸುಗಂಧದಲ್ಲೆಲ್ಲ ಹೋಗಿ ದುರ್ವಾಸನೆ ಉಂಟು ಮಾಡುವಂತದ್ದಾಗಿದೆಯೋ ಆ ರೀತಿಯಾಗಿ ಇವತ್ತು ಕ್ರೈಸ್ತ ಕುಟುಂಬಗಳು ಕ್ರೈಸ್ತ ಸಭೆಗಳು ದುರ್ವಾಸನೆಯಿಂದ ತುಂಬಿವೆ ನನ್ನ ಪ್ರಿಯ ದೇವಜನರೇ ಕೆಲವು ಉದಾಹರಣೆಗಳನ್ನ ನೋಡ್ಬಿಟ್ರಿ ಯಾಕೋಬನ ಒಬ್ಬಳೇ ಏಕೈಕ ಪುತ್ರಿ ದೀನ ನಾವು ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯದ ನೋಡುತ್ತೇವೆ ಇವಳು ಶೆಕೆಮ್ ಅಂತಕ್ಕಂತ ಪಟ್ಟಣದಲ್ಲಿ ನೆಲೆಗೊಂಡಿದ್ರು ಅವರು ಯಾಕೋಬನ ವಂಶ ಸಂತತಿಯವರು ಆಗ ವಾಕ್ಯದಲ್ಲಿ ಹೋದ್ರಿ ಒಬ್ಬಳೇ ಊರ್ಸದಕ್ ಹೋದ್ಲು ಒಬ್ಬಳೇ ಊರ್ಸದಕ್ ಹೋದ್ಲು ಆ ಶೆಕೆಮಿನ ರಾಜ ಮತ್ತೆ ಕರ್ಕೊಂಡು ಹೋದ ಅವಳು ರೇಪ್ ಮಾಡ್ದ ಕಡೆಗೆ ರೇಪ್ ಮಾಡಿದ್ರೆ ನಾನು ನಿನ್ನೆ ಮದುವೆ ಆಗ್ಬಿಡ್ತೀನಿ ಅಂದಾಗ ಅಲ್ಲೇ ಇಟ್ಕೊಂಡ ಅರಮನೆ ಕಡೆಗೆ ಯಾಕೋಬನ ಮಕ್ಕಳು ಹೋಗಿ ಅವಳನ್ನ ಬಿಡಿಸ್ಕೊ ಬಂದ್ರು ಆಮೇಲೆ ಹೇಳಿದ್ರು ಏನಂತ ನೀವೆಲ್ಲರೂ ಕೂಡ ಸುನತಿ ಮಾಡ್ಕೊಂಡ್ರೆ ನಾವು ಸುನತಿ ಇಲ್ಲದ ನನ್ನ ಮಗಳ ನನ್ನ ತಂಗಿನ ಕೊಡಲ್ಲ ನೀವು ಸುನತಿ ಮಾಡಿಸ್ಕೊಟ್ರೆ ನಾನು ನಿಮ್ಗೆ ಕೊಡ್ತೀನಿ ಎಂಬುದಾಗಿ ಈ ಸಿಮಿಯೋನ ಮತ್ತೆ ಲೇವಿ ಯಾರು ದೀನಲ ಅಣ್ಣಂದ್ರು ಹೋಗಿ ಮಾತಾಡಿದ್ರು ಸರಿ ಅವರು ಕೂಡ ಯಥಾರ್ಥವಾಗಿ ಒಪ್ಕೊಂಡ್ರು ಆಯ್ತು ಎಂಬುದಾಗಿ ಎಲ್ಲ ಸುನತಿ ಮಾಡ್ಕೊಂಡ್ರು ಸುನ್ನತಿ ಮಾಡ್ಕೊಂಡು ಸುನ್ನತಿ ಅಂದ್ರೆ ಸರ್ಕಮ್ಸೆಷನ್ ಮುಂಜಿ ಮಾಡಿ ಅದು ಮೂರನೇ ದಿನದಲ್ಲಿ ಅವರು ಭಯಂಕರವಾದಂತ ಒಂದು ಒಂದು ನೋವಿನಲ್ಲಿ ಇರುವಂತ ಸಮಯದಲ್ಲಿ ಇವ್ರೇನ್ ಮಾಡಿದ್ರು ಈ ಸಿಮಿಯೋನ ಮತ್ತೆ ಲೇವಿ ಇಬ್ರು ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಗಂಡಸನ್ನು ಕತ್ತರಿಸಾಕ ಒಬ್ಬ ಹೆಣ್ಣು ಮಗಳು ಮಾಡುವಂತ ತಪ್ಪಿ ನಿಮಿತ್ತವಾಗಿ ಶೇಖೆ ಪಟ್ಟದ ಎಲ್ಲಾ ಗಂಡಸರು ಕೂಡ ಸತ್ರು ಮುಂದೆ ನೋಡ್ರಿ ಯಾಕೋಬನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ 34ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 30ನೇ ವಾಕ್ಯದಲ್ಲಿ ಯಾಕೋಬನು ಹೇಳುವಂತ ಮಾತನ್ನ ನೋಡ್ರಿ ಯಾಕೋಬನು ಸಿಮಿಯೋನ್ ಲೇವಿಯರಿಗೆ ನೀವು ಈ ದೇಶದ ನಿವಾಸಿಗಳಾದ ಕಾನ್ಯಾನರಲ್ಲಿಯೂ ಪೆರಿಜೇಯರಲ್ಲಿಯೂ ನನ್ನ ಹೆಸರು
ದುರ್ವಾಸನೆಯಾಗುವಂತೆ ಮಾಡಿ ನನ್ನನ್ನು ಅಪಾಯಕ್ಕೆ ಗುರಿ ಮಾಡಿದ್ದೀರಿ. ನೋಡ್ರ ಮಕ್ಕಳೇ, ಎಂತ ಮಕ್ಕಳಾಯ ನೀವು! ನನಗೆ ಗೌರವಕ್ಕೆ ಪಾತ್ರವಾಗಬೇಕಾದ ಮಕ್ಕಳು ನೀವು ಇಂಥ ಅಸಹ್ಯ ಕೆಲಸ, ಅಯೋಗ್ಯ ಕೆಲಸ ಮಾಡಿ ಅನ್ಯರಲ್ಲಿ ಕಾಲರ ನನ್ನ ಹೆಸರು ದುರ್ವಾಸನೆಯಾಗಿ ನೀವು ಮಾಡಾಕ್ಬಿಟ್ಟಿದೀರ. ನೊಣ, ಸತ್ತ ನೊಣಗಳಾದ್ರು ಇವರಿಬ್ರು ಕೂಡ ಸುವಾಸನೆ ಆದಂತಹ ಜೀವಿತವನ್ನ ಕೆಡಿಸಿ ದುರ್ವಾಸನೆಯಿಂದ ತುಂಬಿಸಿದರು. ಪ್ರಿಯರೇ, ಆಕಾನನು, ನಾವು ಯೆಹೋಶುವ ಪುಸ್ತಕ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಆಕಾನನು ಬಹಳ ಸ್ಪಷ್ಟವಾಗಿ ಯೆಹೋಶುವ ಹೇಳಿದ್ದ, ದೇವರಿಗೆ ಸಂಪರ್ಕದ ಯಾವುದನ್ನು ಕೂಡ ನೀವು ತಗೊಂಡು ಬಚ್ಚಿಡಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ. ಆದ್ರೆ ಒಬ್ಬ ವ್ಯಕ್ತಿ ಕಳ್ಳ ಕದ್ದ, ಆತನು ನೆಲದಲ್ಲಿ ಉಣಿಟ್ಟ, ಅದರ ನಿಮಿತ್ತವಾಗಿ ಮುಂದೆ ಆ ಈ ಪಟ್ಟಣದಲ್ಲಿ ಸೋಲಾಯಿತು, ಅನೇಕರು ಸತ್ರು ಎಂಬುದಾಗಿ ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿ ಮಾಡದಂತಹ ತಪ್ಪು. ಇನ್ನೂ ನಮಗೆ ನಿಮಗೆ ಸ್ಪಷ್ಟವಾಗಿ ಕೆಲವು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನ್ಯಾಯಸ್ಥಾಪಕರ ಪುಸ್ತಕ 19ನೇ ಅಧ್ಯಾಯವನ್ನು ಓದಿಕೊಳ್ಳ್ರಿ. ಅಲ್ಲಿ ಒಬ್ಬ ಲೇವಿಯನ್ನು ತನ್ನ ಹೆಂಡಿಯತನ್ನ ಕರೆದುಕೊಂಡು ಬಂದು ಆತನು ಕತ್ಲೆ ಆಗ್ತದೆ, ಎಲ್ಲಿ ನಾವು ಹಾಲ್ಟ್ ಆಗ್ಬೇಕು, ಎಲ್ಲಿ ಹಾಲ್ಟ್ ಆಗ್ಬೇಕು ಮುಂದೆ ಬರ್ತಾನೆ, ಅನ್ಯರ ಒಂದು ಪಟ್ಟಣಕ್ಕೆ ಹೋಗ್ತಾನೆ. ಆಗ ಅವ್ನು ನೆನೆಸ್ತಾನೆ, ಇಲ್ಲ, ಅನ್ಯರಿರ್ತಕ್ಕಂಥ ಪಟ್ಟಣವಾಗ್ಲಿ ಹಳ್ಳಿ ಆಗಲಿ ನನಗೆ ನನ್ನ ಹೆಂಡತಿಗೆ ಸುರಕ್ಷಿತವಲ್ಲ, ನನ್ನ ಸ್ವಂತ ಜನರಿರುವಂತಹ ಒಂದು ಹಳ್ಳಿಗೆ ನಾನು ಹೋದ್ರೆ ಅಲ್ಲಿ ನಾನು ಸುರಕ್ಷಿತವಾಗಿರ್ತೀನಿ ಎಂಬುದಾಗಿ ಹೇಳಿ ಆತನು ಬೆಂಜಮೀನರ ಒಂದು ಪ್ರಾಂತ್ಯಕ್ಕೆ ಬರ್ತಾನೆ. ನೋಡ್ರಿ, ಬೆಂಜಮೀನರು ಯಾರು? ಸ್ವಂತ ಅಣ್ಣ ತಮ್ಮಂದರು. ಲೇವಿಯನಿಗೆ ಸ್ವಂತ ಅಣ್ಣ ತಮ್ಮಂದರ ಒಂದು ಪಟ್ಟಣ, ಒಂದು ಹಳ್ಳಿ. ತನ್ನ ಅಯ್ಯೋ, ಇವರು ನನ್ನ ಅಣ್ಣ ತಮ್ಮಂದರು, ನನ್ನನ್ನ ಚೆನ್ನಾಗಿ ನೋಡ್ಕೋತಾರೆ, ನನ್ನ ಹೆಂಡತಿಯನ್ನು ಕೂಡ ಚೆನ್ನಾಗಿ ನೋಡ್ತಾರೆ, ಇದು ಸುರಕ್ಷಿತವಾದಂತಹ ಸ್ಥಳ, ಇಲ್ಲಿ ಯಾವ ಭಯವೂ ಇಲ್ಲ ಎಂಬುದಾಗಿ ನೆನೆಸಿ ಅಲ್ಲಿ ನೆಲೆಗೊಂಡಿದ್ರು. ಆದ್ರೆ ಅಲ್ಲಿ ಇದೇ ಅಯೋಗ್ಯರು, ತನ್ನ ಸ್ವಂತ ಅಣ್ಣ ತಮ್ಮಂದರಾದಂತಹ ಬೆಂಜಮಿನರು ತನ್ನ ಹೆಂಡತಿಯನ್ನ ಕೆಡಿಸಿ ಹೆಂಡತಿಯನ್ನ ಕೊಲೆ ಮಾಡಿದ್ರು. ನೋಡ್ರಿ, ಅದರ ಪರಿಣಾಮ ಏನಾಯ್ತು ಗೊತ್ತಾ? ಬೆಂಜಮೀನರಲ್ಲಿ ಇತರ ಇಸ್ರಾಯೇಲಿಗೂ ಯುದ್ಧ ಆಗಿ 65,000 ಜನ ಸತ್ರು, 65,000 ಡೈಡ್. ಒಂದು ಪಂಗಡ ಮಾಡಂತ ಒಂದು ಹೊಲಸಾದಂತ ಕಾರ್ಯ ನಿಮಿತ್ತವಾಗಿ 65,000. ಒಂದು ಸ್ವಲ್ಪ ದಿನ ಯುದ್ಧ ಹಾಗೆ ಬಿಟ್ಟಿದ್ದರೆ ಬೆಂಜಮೀನ್ ಕುಲವೇ ಸರ್ವನಾಶ ಆಗ್ತಾ ಇತ್ತು. ಅಂತ ಸ್ಥಿತಿಗೆ ಹೋಯ್ತು. ಅರಸನಾದ ಸೌಲನು ಸಮಯನಿಗೆ ಅಭಿಜಯನಾದ, ಹೋಗಿ ಎಲ್ಲರನ್ನು ಕೂಡ ನಾಶ ಮಾಡಿದ್ದಾಗಿ ಹೇಳುವಾಗ ಆತನು ಬೇಡದೇ ಇರತಕ್ಕಂತ ಬಡಕಲಾದೆಲ್ಲ ಸಾಯಿಸ್ಬಿಟ್ಟು ಕಡೆಗೆ ಚೆನ್ನಾಗಿ ಕೊಬ್ಬಿರುವಂತದ್ದನ್ನ ಇಟ್ಕೊಂಡ್ಬಿಟ್ಟ. ದಾವಿದನು ಅಷ್ಟು ಮಟ್ಟಿಗೆ ಉನ್ನತವಾಗಿ ಆ ದೇವರು ನಡೆಸುವಂತ ಸಮಯದಲ್ಲಿ ಯಾವಳೋ ಒಬ್ಬಳು ಸ್ನಾನ ಮಾಡುವುದನ್ನ ನೋಡಿ ಆತನು ಹಾಳಾದ. ಸೌಲನು ಮಾಡಂತ ತಪ್ಪೆ ನಿಮಿತ್ತವಾಗಿ ಸೌಲನು ಹಾಳಾದ, ಸೌಲನು ಸತ್ತ, ಸೌಲನ ಕುಟುಂಬದಲ್ಲೂ ಕೂಡ ಸತ್ತರು, ಯುದ್ಧದಲ್ಲಿ ಸೋಲಾಯಿತು, ಇಡೀ ದೇಶವೇ ಹಾಳಾಯಿತು. ದಾವಿದನು ಒಬ್ಬ ಉರಿಯನನ್ನ ಆತನು ಕೊಲೆ ಮಾಡ್ದ, ಒಬ್ಬ ಉರಿಯನ ಸಾವಿಗೆ ನಿಮಿತ್ತವಾಗಿ ದೇವರು ಅವನ ಕುಟುಂಬದಲ್ಲಿಯೇ 4 ಜನ ಮಕ್ಕಳ ಸಾವಿಗೆ ತಂದಾಕ್ದ. 4 deaths, ಒಂದು ಸಾವಿಗೆ ಬದಲಾಗಿ 4 ಸಾವುಗಳು ದಾವಿದನ ಕುಟುಂಬದಲ್ಲಿ ಉಂಟಾಯಿತು. ನನ್ನ ಪ್ರಿಯ ದೇವ ಜನರೇ, ಬಹಳ ಹೆಚ್ಚಿಗೆ ಗಮನಿಸಿ, ಯೂತ್ ಲೈಫ್ ಇಸ್ ಎ ಹಾರ್ಡ್ ಲೈಫ್, ಎಸ್, ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ಯು ಕ್ಯಾನ್ ಲೀವ್ ಆಸ್ ಯು ಲೈಕ್. ಕಷ್ಟಕರವಾದದ್ದೇ, ಕಠಿಣವಾದದ್ದೇ, ಅದ ಮಾತ್ರಕ್ಕೆ ನೀನು ಹೇಗೆ ಬೇಕಾದ್ರೂ ಜೀವಿಸಬಹುದು ಎಂಬುದಾಗಿ ಅಲ್ಲ ಯೌವನಸ್ಥರ ಜೀವಿತ. ನನಗೆ ಕೊನೆಯ ಒಂದು ವಿಷಯಕ್ಕೆ ಬರುವಂತನಾಗಿದ್ದೇನೆ. 4 ವಿಷಯಗಳನ್ನು ಕಲ್ತಿದ್ದೇವೆ. ಯೌವನಸ್ಥರ ಜೀವಿತ ಅದು ಪರಲೋಕದ ಜೀವಿತ, ಯೌವನಸ್ಥರ ಜೀವಿತ ಅದು ತಗ್ಗಿಸಿಕೊಳ್ಳುವಿಕೆಯ ಜೀವಿತ, ಯೌವನಸ್ಥರ ಜೀವಿತ ಅದು ಸಹಾಯ ನೀಡುವಂತ ಜೀವಿತ, ಯೌವನಸ್ಥರ ಜೀವಿತ ಅದು ಕಷ್ಟಕರವಾದಂತಹ ಒಂದು ಜೀವಿತ, ಹೋರಾಟದ ಜೀವಿತ. ಮತ್ತು ಕೊನೆಯದಾಗಿ ನೋಡುವಂಥದ್ದು, ದ ವರ್ದಿ ಲೈಫ್ ಈಸ್ ಎ ಹೋಲಿ ಲೈಫ್. ಯಾಕಂದ್ರೆ ಇವತ್ತಿನ ಯೌವನಸ್ಥ ಮಕ್ಕಳು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ನಾನು ಬರೀ ಹೆಚ್ಚು 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 ಎಂಬುದಾಗಿ ಅದೇ ಹಂತದಲ್ಲಿ ಹೋಗ್ತಾ ಇದ್ದೇನೆ. ಫಸ್ಟ್ ಈಸ್ ಇಟ್ಸ್ ಅ ಹೆವನ್ಲಿ ಲೈಫ್, ಸೆಕೆಂಡ್ ಈಸ್ ಅ ಹಂಬಲ್ ಲೈಫ್, ಥರ್ಡ್ ಇಸ್ ಅ ಹೆಲ್ಪ್ಫುಲ್ ಲೈಫ್, ಫೋರ್ತ್ ಈಸ್ ದ ಹಾರ್ಡ್ ಲೈಫ್, ಅಂಡ್ ದ ಫಿಫ್ತ್ ಈಸ್ ಅ ಹೋಲಿ ಲೈಫ್. ಸೋ ದಟ್ ಯು ಕ್ಯಾನ್ ರಿಮೆಂಬರ್ ದ ಹೆಚ್ ಹೆಚ್ ಎಚ್ 5 H. ಅದು ಕನ್ನಡದಲ್ಲಿ ಆಗ ಹೆಚ್ಚದಾಗಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯೌವನಸ್ಥ ಜೀವಿತ ಅದು ಪರಿಶುದ್ಧವಾದಂತಹ ಒಂದು ಜೀವಿತ. ನನ್ನ ಪ್ರಿಯ ದೇವ ಜನರೇ, 1 Thessalonians 4:3 ನೋಡುತ್ತೇವೆ, ದೇವರ ಚಿತ್ತವೇನೆಂದ ನೀವು ಶುದ್ಧರಾಗಿರಬೇಕೆಂಬುದೇ, ಆದ್ದರಿಂದ ಹಾದರಕ್ಕೆ ದೂರವಾಗಿರಬೇಕು. 1 Petrus 1:15
ನಿಮ್ಮೆಲ್ಲ ನಡವಳಿಕೆ ನೀವು ಪರಿಶುದ್ಧರಾಗಿರ್ರಿ. ಯಾಕಂದ್ರೆ ನಿಮ್ಮನ್ನ ಕರೆದಾತನು ಪರಿಶುದ್ಧರಾಗಿರೋ ಪ್ರಕಾರ ನೀವು ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಇಬ್ರಿಯರ ಪತ್ರಿಕೆ 12:14 ಅಲ್ಲೇ ನೋಡ್ತೇವೆ, ಎಲ್ಲರ ಸಂಗಡ ಸಮಾಧಾನ ಇರುವುದಕ್ಕೂ ಪವಿತ್ರತ್ವವನ್ನು ಸಿದ್ಧಿ ತರುವುದಕ್ಕೆ ಪ್ರಯಾಸ ಪಡ್ರಿ. ಯಾಕಂದ್ರೆ ಪವಿತ್ರತೆ ಇಲ್ಲದೆ ಯಾರು ಕೂಡ ಕರ್ತನ ಕಾಣೋದಕ್ಕೆ ಸಾಧ್ಯತೆ ಇಲ್ಲ. ಈಗ ದಯವಿಟ್ಟು ಕೆಲವು ವಾಕ್ಯ ನೋಡು. 1 ತಿಮೋತಿ ನೇರವಾಗಿ ಇಟ್ ಹಸ್ ಬಿನ್ ಅಡ್ರೆಸ್ ಟು ದ ಯೂತ್ಸ್. ನಿಮಗೆಲ್ಲ ಯವನಸ್ ಗೊತ್ತಿರುವಂತ ವಾಕ್ಯದೆ 1 ತಿಮೋತಿ 4 4:14 ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ. ದಯವಿಟ್ಟು ಆ ಅಸಡ್ಡೆ ಅಂತಕ್ಕಂಥ ಪದ ನೋಡ್ರಿ. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿ. ಬಿ ಮಾಡಲ್ ಅನ್ನೋದು ಶುದ್ಧತ್ವನೂ ಕೂಡ ಇದೆ. ಶುದ್ಧತ್ವ ಇಲ್ಲದೆ ಹೋದ್ರೆ ಅದು ನಿಜವಾದಂತ ಯವನಸ್ಥರ ಜೀವಿತ ಅಲ್ಲ, ವಿಶ್ವಾಸದ ಜೀವಿತ ಅಲ್ಲ. ಮತ್ತೊಂದು ವಾಕ್ಯ ನೋಡ್ರಿ, ಇದೇ 5 1 ತಿಮೋತಿ 5 ಇನ್ನೊಂದು ವಾಕ್ಯ ನಾವು ನೋಡುವಂತವರಾಗಿದ್ದೇವೆ. 1:2 ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಮುಂದೆ ಗಮನಿಸಿ, ಯೌವನಸ್ಥರನ್ನು ಅಣ್ಣ ತಮ್ಮಂದರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನಸ್ಥ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು. ನನ್ನ ಪ್ರಿಯ ಯವನಸ್ಥರೇ, ಈ ವಾಕ್ಯದ ಬಹಳ ಕಠಿಣವಾಗಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಯವನಸ್ಥ ಮಕ್ಕಳು ಸಭೆಯಲ್ಲಿರ್ತಕ್ಕಂಥ ಇತರ ಯವನಸ್ಥರನ್ನ ಸ್ವಂತ ಅಣ್ಣ ತಮ್ಮಂದರಾಗಿ ಭಾವಿಸಬೇಕು, ಸ್ವಂತ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರಾಗಿ ಭಾವಿಸಬೇಕು. ಆದ್ರೆ ಇವತ್ತಿನ ಸಭೆಗಳ ಒಂದು ಸ್ಥಿತಿ ನೋಡುವಾಗ ಒಂದೇ ಸಭೆಯಲ್ಲಿ ಯವನಸ್ಥರಿಗೇನೆ ಒಂದು ಗುಂಪುಗಾರಿಕೆ. ಯವನಸ್ಥರಲ್ಲೇ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಮತ್ತೆ ಯವನಸ್ಥರಲ್ಲೇ ಅಸಹ್ಯವಾದ ವರ್ತನೆಗಳು. ನನ್ನ ಪ್ರೀತಿಯ ಎಚ್ಚರಿಕೆ, ಯವನಸ್ಥನೆಂದು ಯವನ ಕಾಲದ ಇತರ ಯವನಸ್ಥ ಗಂಡು ಮಕ್ಕಳನ್ನ, ಇತರ ಯವನಸ್ಥ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ನೀವು ಕಾಣಬೇಕು, ಯಾವ ರೀತಿಯಾಗಿ ಪರಾಪರಿಪಿಸಬೇಕು ಎಂಬುದನ್ನ ಸ್ಪಷ್ಟವಾದ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. 2 ತಿಮೋತಿ 2:21-22 ನಾವು ಹೀಗೆ ನೋಡುವಂತವರಾಗಿದ್ದೇವೆ. 20:21-22 ಹೀರಲಾಗಿ ಒಬ್ಬನು ಹೀರ ನಡತೆಯುಳ್ಳ ಸಹವಾಸವನ, ನಾನು 20 ಓದ್ತೀನಿ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ, ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳ ಸಹವಾಸನ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಳ್ಳುವುದಾದರೆ, ನೋಡ್ರಿ, ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ, ಯಜಮಾನನಿಗೆ ಉಪಯುಕ್ತನಾಗಿಯೂ, ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಇದೇ ನನ್ನ ಪ್ರಾರ್ಥನೆ. ನಮ್ಮ ಸಭೆಗಳ ಪ್ರತಿಯೊಬ್ಬ ಯವನಸ್ಥ ಹೆಣ್ಣು ಮಗಳು, ಯವನಸ್ಥ ಗಂಡು ಮಕ್ಕಳು ಕೂಡ ಕರ್ತನ ಮೆಚ್ಚುವಂತ ರೀತಿ ಕರ್ತನ ಸೇವೆಯಲ್ಲಿ ಉಪಯೋಗಿಸಲು ಪಡಬೇಕೆಂಬುದೇ ನನ್ನ ಉದ್ದೇಶ, ನನ್ನ ಕಳ, ಅದೇ ನನ್ನ ಭಾರ. ನನ್ನ ಪ್ರಿಯ ದೇವಜನರೇ, ಪ್ರಿಯ ಯವನಸ್ಥ ಮಕ್ಕಳ ಇವತ್ತು ಒಂದು ವಿಷಯವನ್ನ ಮತ್ತೊಂದ ಬರ್ತೀನಿ ನಿಮ್ಮ ನಂತರ ಇಷ್ಟಪಡ್ತೇನೆ. ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕ್ಯಾನ್ ಯೂಸ್ ಎನಿ ಟೈಪ್ ಆಫ್ ವೆಸಲ್. ಅರ್ಥ ಮಾಡ್ಕೊಡ್ರಿ, ಅವರ್ ಲಾರ್ಡ್ ಕ್ಯಾನ್ ಯೂಸ್ ಎನಿ ಟೈಪ್ ಆಫ್ ವೆಸಲ್. ಅದು ಮಣ್ಣಿನ ಪಾತ್ರೆ ಆಗಿರ್ಲಿ, ಮರದ ಪಾತ್ರೆ ಆಗಿರ್ಲಿ, ಅಲ್ಯೂಮಿನಿಯಂ ಪಾತ್ರೆ ಆಗಿರ್ಲಿ, ಬೆಳ್ಳಿ ಪಾತ್ರೆ ಆಗಿರ್ಲಿ, ಚಿನ್ನದ ಪಾತ್ರೆ ಆಗಿರ್ಲಿ, ಅವರ್ ಲಾರ್ಡ್ ಕ್ಯಾನ್ ಯೂಸ್ ಎನಿ ಟೈಪ್ ಆಫ್ ವೆಸಲ್. ಬಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಿಲ್ ನೆವರ್ ಯೂಸ್ ದ ಫಿಲ್ತಿ ವೆಸಲ್, ದ ಅನ್ಹೋಲಿ ವೆಸಲ್. ಆತನ ಎಂಥ ಪಾತ್ರೆ ಕೂಡ ಬೇಕಾಗ ಉಪಯೋಗಿಸ್ತಾರೆ ಯಾವಾಗ, ಆ ಪಾತ್ರೆ ಶುದ್ಧವಾದಂತಹ ಪಾತ್ರೆ ಆಗಿರ್ಬೇಕು. ಮರದ ಪಾತ್ರೆ ಆಗಿರ್ಲಿ, ಮಣ್ಣಿನ ಪಾತ್ರೆ ಆಗಿರ್ಲಿ, ಬೆಳ್ಳಿ ಚಿನ್ನ ಆಗಲಿ, ಶುದ್ಧವಾದಂತಹ ಪಾತ್ರೆಯನ್ನ ಯೇಸು ಸ್ವಾಮಿ ಉಪಯೋಗಿಸ್ತಾನೆ. ಹೊರತು ನೀನು ಚಿನ್ನದ ಪಾತ್ರೆ ಆಗಿದ್ರೂ ಕೂಡ, ಬೆಳ್ಳಿ ಪಾತ್ರೆ ಆಗಿದ್ರು ಕೂಡ, ನೀನು ಹೊಲಸು ಪಾತ್ರೆ ಆಗಿದ್ರೆ ಯೇಸು ಸ್ವಾಮಿ ಯಾವತ್ತೂ ಕೂಡ ನೀನು ಉಪಯೋಗಿಸೋದಿಲ್ಲ. ಇದು ದಯವಿಟ್ಟು ಪ್ರತಿಯೊಬ್ಬ ಯವನಸ್ಥರ ಹೃದಯದಲ್ಲಿ ಇದು ಇರಲಿ. ಹಾಗಾದ್ರೆ ನನ್ನ ಪ್ರಿಯ ದೇವ ಮಕ್ಕಳೇ, 5 ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನನ್ನ ಪ್ರಾರ್ಥನೆ ನಮ್ಮ ಸಭೆಗಳ ಯವನಸ್ಥರ ಹೃದಯದಲ್ಲಿ ಇದು ಆಳವಾಗಿ ನಾಟಿರಬೇಕು. ಅವರ ಜೀವಿತ ಬದಲಾವಣೆ ಆಗಬೇಕು, ರೂಪುಗೊಳ್ಳಬೇಕು, ವ್ಯತ್ಯಾಸ ಕಾಣಬೇಕು. ಲೋಕದ ಯವನಸ್ಥರಿಗೂ ನಮ್ಮ ಯವನಸ್ಥರಿಗೂ ವ್ಯತ್ಯಾಸ ಕಾಣಬೇಕು. ಮತ್ತು ಅವರುಗಳು ಕರ್ತನಿಂದ ಬಲಾಢ್ಯವಾಗಿ ಕ್ರೈಸ್ತ ಕುಟುಂಬಗಳಲ್ಲಿ,
ಕ್ರೈಸ್ತ ಸಭೆಗಳಲ್ಲಿ ರಿಫ್ಯೂಸಲ್ ಪಡಬೇಕು. ಐದು ಸಂಗತಿಗಳನ್ನ ಮತ್ತೊಂದು ಅವತ್ತಿ ನಿಮ್ಗೆ ನೆನಪು ತರುತ್ತೇನೆ. ಆ ಒಂದು ಸಾರ್ಥಕ ಜೀವಿತ ಅದು ಪರಲೋಕದ ಜೀವಿತ. ಸಾರ್ಥಕ ಜೀವಿತ ತಗ್ಗಿಸಿಕೊಳ್ಳುವಿಕೆ ಜೀವಿತ. ಸಾರ್ಥಕ ಜೀವಿತ ಸಹಾಯ ಮಾಡುವಂತ ಜೀವಿತ. ಸಾರ್ಥಕ ಜೀವಿತ ಕಷ್ಟಕರವಾದ ಜೀವಿತ. ಸಾರ್ಥಕ ಜೀವಿತ ಪರಿಶುದ್ಧವಾದಂಥ ಜೀವಿತ. ಅಂತ ಜೀವಿತವನ್ನು ಕರ್ತನಿಗೆ ಅನುಗ್ರಹಿಸಿಕೊಟ್ಟು ನಿಮ್ಮ ಜೀವಿತವನ್ನು ಒಂದು ಸಾರ್ಥಕ ಜೀವಿತವಾಗಿ ಕರ್ತನ ಮೆಚ್ಚುವಂತ ರೀತಿಯಲ್ಲಿ ಕರ್ತನ ಯೇಸು ಕ್ರಿಸ್ತನು ತಾನೇ ನಿಮ್ಮ ಅದ್ಭುತವಾಗಿ ಉಪಯೋಗಿಸಿಕೊಂಡು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ದೇವರು ತಾನೇ ಈ ವಾಕ್ಯವನ್ನು ಪ್ರತಿಯೊಬ್ಬರು ಕೂಡ ಆಶೀರ್ವದಿಸಿಕೊಡಲಿ. ಆಮೆನ್.